ಬಂದಿರುವ ಎಲ್ಲಾ ದೇವರ ಮಕ್ಕಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ ನಿಮ್ಮೆಲ್ಲರ ಮುಂದೆ ನಿಲ್ಲುವ ಒಂದು ಭಾಗ್ಯವನ್ನ ದೇವರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ ಒಂದು ತಿಂಗಳ ನಂತರ ನಿಮ್ಮ ಮಧ್ಯದಲ್ಲಿ ಬರುವ ಒಂದು ಭಾಗ್ಯವನ್ನ ದೇವರು ಕೊಟ್ಟರು ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ ಹಾಲೆಲೂಯಾ ಶಬ್ದವಾಗಿ ಹೇಳೋಣ ಹಾಲೆಲೂಯಾ ಕೈಗಳನ್ನು ಮೇಲೆತ್ತಿ ಹಾಲೆಲೂಯಾ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣಕ್ಕೆ ಬರುವುದಕ್ಕೆ ಮುಂಚೆ ಜನರು ಗರಿಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ಪ್ರೈಸ್ ದಿ ಲಾರ್ಡ್ ದಾರಿಯಲ್ಲಿ ವಸ್ತ್ರವನ್ನು ಹಾಕಿ ಪ್ರೈಸ್ ದಿ ಲಾರ್ಡ್ ಏನಂತ ಕೂಗಿದರು ಹೋಸನ್ನ ಹೋಸನ್ನ ಎಂಬುದಾಗಿ ಕೂಗುವಾಗ ದೇವರು ಆದಿಯಲ್ಲಿ ಆದು ಬಂದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲರ ಕೈಯಲ್ಲೂ ಎರಡೆರಡು ಗರಿಗಳನ್ನು ದೇವರು ಕೊಟ್ಟಿದ್ದಾರೆ ಆ ಗರಿಗಳನ್ನು ಕೈಗಳಲ್ಲಿ ಮೇಲೆತ್ತಿ ಅಲೆಯಲ್ಲೂಯ ಎಂಬುದಾಗಿ ಹೇಳ್ರಿ ಪ್ರೈಸ್ ದಿ ಲಾರ್ಡ್ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುವವನಾಗಿದ್ದಾನೆ ಹಾಲೆಲೂಯಾ ದೇವರ ಚಿತ್ತವಿದ್ದರೆ ನೆಕ್ಸ್ಟ್ ವಾರ ಕರ್ತನ ಮೇಜಿರುತ್ತದೆ ಎಲ್ಲರೂ ಬಂದು ಪರಿಶುದ್ಧ ಪಂಕ್ತಿಯಲ್ಲಿ ಪಾಲುಗಾರರಾಗಿರಿ ದೇವರ ನಾಮವು ಮಹಿಮೆ ಪಡಲಿ ಅನೇಕ ಸಮಯಗಳಲ್ಲಿ ನಾನು ಯೋಚಿಸುವುದುಂಟು ಪ್ರೈಸ್ ದಿ ಲಾರ್ಡ್ ಯೇಸು ಸ್ವಾಮಿ ನಮ್ಮ ತುಮಕೂರಿಗೆ ಬಂದರೆ ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನು ಇದ್ದಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಕೆಲವರು ಡೌಟಲ್ಲಿ ಇದ್ದಾರೆ ಪ್ರೈಸ್ ದಿ ಲಾರ್ಡ್ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದರೆ ಏನು ಈ 2022ರಲ್ಲೇ ಸ್ವಲ್ಪ ಜನ ಇದ್ದಾರೆ 2023ನೇ ಇಸವಿಯಲ್ಲಿ ಏನಂತ ಅವರು ಪ್ರಸಂಗ ಮಾಡ್ತಾರೆ ಎಂಬುದಾಗಿ ಅನೇಕ ಸಮಯದಲ್ಲಿ ಯೋಚನೆ ಮಾಡ್ತೇನೆ ನಾನು ನಿನ್ನನ್ನು ತಲೆಯಾಗಿ ಕಾಲ ಬಾಲವಲ್ಲ ತಲೆಯಾಗಿ ಮಾರ್ಪಡಿಸುತ್ತೇನೆ ನಿನ್ನನ್ನು ಆಶೀರ್ವದಿಸಿಯೇ ಈ ರೀತಿ ಪ್ರಸಂಗ ಮಾಡ್ತಾರಾ ಇಲ್ಲ ಯಾವ ರೀತಿ ಪ್ರಸಂಗ ಮಾಡ್ತಾರೆ ಎಂಬುದಾಗಿ ಅನೇಕ ಸಮಯದಲ್ಲಿ ನಾನು ಯೋಚಿಸುತ್ತೇನೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಒಂದು ಪಾಪಿಯು ಮನ ತಿರುಗುವುದರಿಂದ ಪರಲೋಕದಲ್ಲಿ ಬಹಳ ಸಂತೋಷವು ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರು ಎಷ್ಟು ಜನ ಆಶೀರ್ವಾದ ಹೊಂದಿದರು ಎಂಬುದಾಗಿ ಒಂದು ದಿವಸ ಕೇಳುವುದಿಲ್ಲ ನೀನು ಸಭೆಗೆ ಬರುವಾಗ ಸೈಕಲಲ್ಲಿ ನಡ್ಕೊಂಡು ಬಂದೆ ಇವಾಗ ಕಾರಲ್ಲಿ ನೀನು ಸಾಯುವಾಗ ಕಾರ್ ಇಟ್ಕೊಂಡಿದ್ದ ಯಾವ ಕಾರ್ ಇಟ್ಕೊಂಡಿದ್ದ ಎಂಬುದಾಗಿ ದೇವರು ಕೇಳುವುದಿಲ್ಲ ನಿನ್ನ ಹೃದಯವು ಯಾವ ರೀತಿ ನೀನು ಕಾಪಾಡಿಕೊಂಡೆ ಎಂಬುದಾಗಿ ದೇವರು ಕೇಳುವವನಾಗಿದ್ದಾನೆ ಹಾಲೆಲೂಯಾ ಸರಿ ವಾಕ್ಯಕ್ಕೆ ನೇರವಾಗಿ ನಾನು ಬರಲು ಇಷ್ಟಪಡುತ್ತೇನೆ 84ನೇ ಕೀರ್ತನೆಯಲ್ಲಿ 4ನೇ ವಾಕ್ಯವನ್ನ ಬೇಗ ಯಾರಾದರೂ ಒಬ್ರು ಓದ್ರಿ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿನ್ನ ಮಂದಿರದಲ್ಲಿ ವಾಸಿಸುವವರು ಅವರು ಧನ್ಯರು ಈ ಕೀರ್ತನೆಯನ್ನ ಯಾರು ಆಡಿದ್ದು ಎಂಬುದಾಗಿ ನಾವು ನೋಡುವಾಗ ಮೇಲೆ ಹೆಡ್ಡಿಂಗ್ ಅಲ್ಲಿ ಬರೆಯಲ್ಪಟ್ಟಿದೆ ಕೋರಾಯಿಯರ ಕೀರ್ತನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಯಾರು ಆಡಿದ ಕೀರ್ತನೆ ಕೋರಾಯಿಯರು ಆಡಿದ ಕೀರ್ತನೆ ಈ ಕೋರಾಯಿಯರು ಆರಾಧನೆ ಮಾಡುವುದಕ್ಕೆ ಆಲಯದೊಳಗೆ ಬರುವ ಹಾಗೆ ಇಲ್ಲ ದೇವರನ್ನು ಆರಾಧಿಸುವುದಕ್ಕೆ ಎಲ್ಲಾ ಜನರು ಆಲಯದೊಳಕ್ಕೆ ಬರುವುದಕ್ಕೆ ಅನುಮತಿ ಇಲ್ಲ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ 3ನೇ ವಾಕ್ಯದಲ್ಲಿ ನಿನ್ನ ಸಮ್ಮುಖದಲ್ಲಿ ಅಪ್ಪ ದೇವರೇ ನನ್ನ ಅರಸನೇ ನಿನ್ನ ವೇದಿಯ ಸಮ್ಮುಖದಲ್ಲಿ 3ನೇ ವಾಕ್ಯದಲ್ಲಿ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ ಇದೆಲ್ಲ ಇದೆ ಅಪ್ಪ ಆದ್ರೆ ನಮಗೆ ಒಳಗೆ ಬರುವುದಕ್ಕೆ ಆಗ್ತಾ ಇಲ್ವಲ್ಲ ಕರ್ತನೆ ಎಂಬುದಾಗಿ ಒಂದು ದುಃಖದಲ್ಲಿ ಆಡ್ತಾ ಇದ್ದಾರೆ 4ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಪ್ರೈಸ್ ಅಲ್ಲ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುವರು ಹಲ್ಲೆಲೂಯಾ ಹಲ್ಲೆಲೂಯಾ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರನ ದಿನಗಳಿಗಿಂತ ಉತ್ತಮವಾಗಿದೆ ಹಂಗಂದ್ರೆ ಆಚೆ ನಾನು 6 ದಿವಸ ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ಆತನ ಸನ್ನಿಧಾನಕ್ಕೆ ಬರುವಾಗ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಿನ್ನಲ್ಲಿ ನಾನು ಬಲವನ್ನು ಹೊಂದುತ್ತೇನೆ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ದೇವರ ಸನ್ನಿಧಾನದಲ್ಲಿ ಬರುವವರು ಬಲವನ್ನು ಹೊಂದಿಕೊಳ್ಳುತ್ತಾರೆ ದೇವರ ಸನ್ನಿಧಾನದಲ್ಲಿ ಬರುವವರು ಸಂತೋಷವನ್ನು ಹೃದಯದಲ್ಲಿ ಹೊಂದಿಕೊಳ್ಳುತ್ತಾರೆ ನಂಬುವವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಾಲೆಲೂಯಾ ಹಾಲೆಲೂಯಾ 2 ಪೂರ್ವಕಾಲ ಪುಸ್ತಕ ಅದರಲ್ಲಿ 23ನೇ ಅಧ್ಯಾಯ 6ನೇ ವಾಕ್ಯ ನಾನು ಇವತ್ತು ನನ್ನ ಮೇಲೆ ಬಿದ್ದಿರುವ ಹೊರೆ ಏನೆಂದರೆ
ಬೇಗ ಮುಗಿಸಬೇಕೆಂಬ ಒಂದು ಹೊರೆ ನನ್ನ ಮೇಲೆ ಇವತ್ತು ಬಿದ್ದಿದೆ ಬೇಗ ಮುಗಿಸಬೇಕು ಅಂದ ತಕ್ಷಣ ಹಾಗೆ ಕಮಲಗಳೆಲ್ಲ ಅರಳುತ್ತಾ ಇದೆ ಮುಖದಲ್ಲಿ ಎಲ್ಲ ಬೇಗ ಮುಗಿಸಬೇಕು ಆದದರಿಂದ ನಾನು ವಾಕ್ಯಗಳನ್ನು ಹೇಳುತ್ತೇನೆ ಅದನ್ನು ಜಾಸ್ತಿ ಓದೋದಿಕ್ಕೆ ಪ್ರೈಸರ್ ಟೈಮ್ ಇಲ್ಲ ವಾಕ್ಯಗಳನ್ನು ಬರೆದಿಟ್ಕೊಳ್ಳೋರು ಬರೆದಿಟ್ಕೊಳ್ಬೋದು ಎರಡು ಪೂರ್ವಕಾಲ ವೃತ್ತಾಂತ ಪುಸ್ತಕ 23:6 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾನಾಗಲೇ ಹೇಳಿದೆ ಕೋರಾಯರು ಆಡುವಾಗ ಅಪ್ಪ ನಿನ್ನ ಸನ್ನಿಧಾನದೊಳಗೆ ನಾನು ಹೋಗೋದಿಕ್ಕೆ ನನಗೆ ಅವಕಾಶ ಇಲ್ವಲ್ಲ ಅಪ್ಪ ಎಂಬುದಾಗಿ ದುಃಖದಲ್ಲಿ ಆಡ್ತಾ ಇದ್ದಾರೆ ಕಾರಣ ಪ್ರಧಾನ ಯಾಜಕರು ಮಾತ್ರ ಆಲಯದೊಳಗೆ ಬರುವುದಕ್ಕೆ ಅನುಮತಿ ಲೇವಿ ಗೋತ್ರದಲ್ಲಿ ಅದು ಆದುಕೊಳ್ಳಲ್ಪಟ್ಟ ಯಾಜಕರು ಮಾತ್ರ ಆಲಯದೊಳಗೆ ಹೋಗಬಹುದು ಪರಿಶುದ್ಧ ಆಲಯದೊಳಗೆ ಇಬ್ರಿಯರಿಗೆ ಬರೆದ ಪುಸ್ತಕ 9:7 ವಾಕ್ಯದಲ್ಲಿಯೂ ಅದೇ ಬರೆಯಲ್ಪಟ್ಟಿದೆ ಪ್ರಧಾನ ಯಾಜಕರು ಮಾತ್ರ ಪರಿಶುದ್ಧ ಸ್ಥಳದೊಳಗೆ ಪ್ರಕಾರದೊಳಗೆ ಬರುವುದಕ್ಕೆ ಅನುಮತಿ ಒಬ್ಬರು ಕೂಡ ಒಳಗೆ ಹೋಗುವುದಕ್ಕೆ ಅನುಮತಿ ಇಲ್ಲ ಶುಕ್ರವಾರ ವಾಕ್ಯದಲ್ಲಿ ನಾವು ಕೇಳಿದೆವು ಉಪವಾಸ ಪ್ರಾರ್ಥನೆಯಲ್ಲಿ ಪ್ರೈಸ್ ದಿ ಲಾರ್ಡ್ ದೇವರ ಮಂಜುಷ ಪೆಟ್ಟಿಗೆ ಲೈಟಾಗಿ ಏನಾಯ್ತು ಶೇಕ್ ಆಯ್ತು ಅಂತ ಅದನ್ನು ಮುಟ್ಟಿದ ವ್ಯಕ್ತಿ ಅಲ್ಲೇ ಏನಾಗೋದ ಪ್ರೈಸ್ ದಿ ಲಾರ್ಡ್ ಅಷ್ಟು ಭಯಭಕ್ತಿಯಾಗಿ ದೇವರನ್ನು ಆರಾಧಿಸುತ್ತಾ ಇದ್ದರು ಒಂದು ಮಂಜುಷ ಪೆಟ್ಟಿಯನ್ನು ನೋಡುವಂತಿಲ್ಲ ಅದನ್ನು ಮುಟ್ಟುವಂತಿಲ್ಲ ಪರಿಶುದ್ಧ ಆಲಯದೊಳಗೆ ಯಾರೂ ಬರುವ ಹಾಗೆ ಇಲ್ಲ ಮಹಾಪರಿಶುದ್ಧ ಆಲಯದೊಳಗೆ ಪ್ರಾರಿಸಿಕೊಳ್ಳಲ್ಪಟ್ಟಂತಹ ಮಹಾಯಾಚಕನು ಮಾತ್ರ ವರುಷಕ್ಕೆ ಒಮ್ಮೆ ರಕ್ತವನ್ನು ಕೈಯಲ್ಲಿ ಹಿಡಿದುಕೊಂಡವನಾಗಿ ಒಳಗೆ ಬರುತ್ತಾನೆ ಯಾಕೆ ದೇವರು ನನ್ನನ್ನು ನೋಡುವಾಗ ನಾನು ಪರಿಶುದ್ಧನಾಗಿ ಕಾಣಿಸಬೇಕು ನನ್ನಲ್ಲಿ ಯಾವುದೇ ದೋಷವು ಕಾಣಿಸಲ್ಪಡಬಾರದು ದೇವರು ಸಿಟ್ಟಿನಲ್ಲಿ ನನ್ನನ್ನು ಹೊಡೆದ್ಬಿಡಬಾರ್ದು ಎಂಬುದಾಗಿ ರಕ್ತವನ್ನು ಕೈಯಲ್ಲಿ ಹಿಡಿದುಕೊಂಡವನಾಗಿ ಭಯಭಕ್ತಿಯಿಂದ ನಡುಗುತ್ತಾ ಬರುತ್ತಾನೆ ಅವನ ಸೊಂಟದಲ್ಲಿ ಒಂದು ದಾರವು ಕಟ್ಟಲ್ಪಟ್ಟಿರುತ್ತದೆ ಆ ದಾರವು ಉದ್ದ ಆಚೆವರೆಗೂ ಇರುತ್ತೆ ಅಲ್ಲಿಂದ ಒಳಗೆ ಬರ್ತಾರೆ ಆಚೆಯಿಂದ ಯಾರು ಒಳಗೆ ನೋಡುವಂತಿಲ್ಲ ಎಲ್ಲರೂ ಹೀಗೆ ನಿಂತುಕೊಂಡು ಆ ದಾರವನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಯಾಚಕನ ಡ್ರೆಸ್ಸಲ್ಲಿ ಅನೇಕ ಬೆಲ್ಗಳು ಇರುತ್ತದೆ ಆ ಬೆಲ್ಗಳು ಸೌಂಡ್ ಬರ್ತಾ ಇರುತ್ತದೆ ಸ್ವಲ್ಪ ಯಾಚಕನು ಬರುವುದಕ್ಕೆ ತಡವಾಗ್ಬಿಟ್ರೆ ಎಲ್ಲರೂ ಭಯಪಡುತ್ತಾರೆ ಯಾಕೆ ಮಹಾಪರಿಶುದ್ಧ ಸ್ಥಳ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವ ಸ್ಥಳ ಆ ಜಾಗದಲ್ಲಿ ಏನಾದರೂ ಆಗ್ಬಿಡ್ತಾ ಯಾಚಕನಿಗೆ ಎಂಬುದಾಗಿ ತುಂಬ ಭಯಪಡ್ತಾರೆ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಸರಿ ಈ ಯಾಚಕನು ಮಾತ್ರ ಒಳಗೆ ಬರಬೇಕು ಅವನು ಸುಮ್ಮನೆ ಬರುವಂತಿಲ್ಲ ಪ್ರೈಸ್ ದಿ ಲಾರ್ಡ್ ಸುಮ್ಮನೆ ಬರುವಂತಿಲ್ಲ ಯಾಚಕರು ಮಾತ್ರ ಒಳಗೆ ಬರಬೇಕು ವಾಕ್ಯ ಪ್ರಕಟಣೆ ಪುಸ್ತಕ 1:6 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆತನು ಸುರಿಸಿದ ರಕ್ತದಿಂದ ನಾವೆಲ್ಲರೂ ಆತನನ್ನು ಆರಾಧಿಸುವ ನಾವೆಲ್ಲರೂ ಅಪ್ಪಾ ತಂದೆ ಎಂದು ಕೂಗುವ ಒಂದು ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ ಯಾವ ರೀತಿ ಭಾಗ್ಯವು ನಮಗೆ ಸಿಕ್ಕಿತು ಯಾವ ರೀತಿ ನಾವು ಆತನನ್ನು ಆರಾಧಿಸುವ ಒಂದು ಶ್ಲಾಖ್ಯವು ನಮಗೆ ಕೊಡಲ್ಪಟ್ಟಿತು 1 ಪೇತ್ರ ಪುಸ್ತಕ 2:9 ಬರೆಯಲ್ಪಟ್ಟಿದೆ 2 ಪೇತ್ರ ಪುಸ್ತಕ 2:9 ದಲ್ಲಿ ಪ್ರೈಸ್ ದಿ ಲಾರ್ಡ್ ದೇವರು ನಮ್ಮನ್ನು ಕತ್ತಳೆಯೊಳಗಿಂದ ಬಿಡಿಸಿ ಪ್ರೈಸ್ ದಿ ಲಾರ್ಡ್ ನಮ್ಮನ್ನು ಯಾಜಕರನಾಗಿ ಅರಸನಾಗಿ ಮಾಡಿದ್ದಾರೆ ಇದಕ್ಕೆ ಮುಂಚೆ ಒಂದು ಪ್ರೋಸೆಸ್ ನಡೆಯಲ್ಪಟ್ಟಿತ್ತು ಅದೇನೆಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸುವಾಗ ಪ್ರೈಸ್ ದಿ ಲಾರ್ಡ್ ದೇವ ಆಲಯದಲ್ಲಿ ಇದ್ದಂತಹ ತೆರೆಯು ಎರಡಾಗಿ ಅರೆಯಲ್ಪಟ್ಟಿತು ಲೂಕನು ಬರೆದ ಪುಸ್ತಕ 23:45 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಇದು ಮಹಾಪರಿಶುದ್ಧ ಸ್ಥಳ ಈ ಮಹಾಪರಿಶುದ್ಧ ಸ್ಥಳದ ಮುಂದೆ ಒಂದು ಸ್ಕ್ರೀನ್ ಇರುತ್ತದೆ ಒಂದು ತೆರೆ ಇರುತ್ತೆ ಆ ಸ್ಕ್ರೀನ್ ಒಳಗೆ ಓನ್ಲಿ ಯಾಜಕರು ಮಹಾಯಾಜಕನು ಮಾತ್ರ ಒಳಗೆ ಬರಬೇಕು ಬೇರೆ ಯಾರೂ ಒಳಗೆ ಹೋಗುವಂತಿಲ್ಲ ಈ ತೆರೆಯು ಯೇಸು ಸ್ವಾಮಿ ತನ್ನ ಜೀವವನ್ನು ಬಿಟ್ಟಾಗ ಲೂಕನು ಬರೆದ ಸುವಾರ್ತೆ 23:45 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಏನ್ ಮಾಡಲ್ಪಟ್ಟಿತ್ತು ಅರಿಯಲ್ಪಟ್ಟು ತನ್ನ ಜೀವವನ್ನು ಬಿಟ್ಟ ಸೆಕೆಂಡ್ ಹಾಗೆ ಅರಿಯಲ್ಪಟ್ಟಿತ್ತಂತೆ ಆಗ ಜನರು ಕೂಡ ಒಳಗೆ ಬರುವ ಕೃಪೆಯನ್ನು ದೇವರು ಅನುಗ್ರಹಿಸಿ ಕೊಟ್ಟರು ಹಲ್ಲೆಲೂಯಾ ಅದನ್ನೇ 1 ಪೇತ್ರ ಪುಸ್ತಕ 2:9 ಬರೆಯಲ್ಪಟ್ಟಿದೆ ದೇವರು ನಮ್ಮನ್ನು ಅರಸರನ್ನಾಗಿ ಯಾಚಕರನ್ನಾಗಿ ದೇವರು ಮಾಡಿದ್ದಾನೆ ದೇವರು ತನ್ನ ಜೀವವನ್ನು ಕೊಟ್ಟು ಓ ಅನ್ಯರಾಗಿದ್ದ ನಮ್ಮನ್ನ ತನ್ನ ಸ್ವಂತ ಜನರಾಗಿ ಮಾಡಿ ಆತನನ್ನು ಆರಾಧಿಸುವ ಒಂದು ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ
ಸರಿ ನಾನು ಹೇಳ್ದೆ ಯಾ ಮಹಾಯಾಜಕರು ಮಾತ್ರ ಒಳಗೆ ಬಂದು ದೇವರನ್ನು ಆರಾಧಿಸಬಹುದು ಎಂಬುದಾಗಿ ಹೇಳ್ದೆ ಈ ಮಹಾಯಾಜಕರು ಕೂಡ ಹಾಗೆ ಬರುವಂತಿಲ್ಲ ಅವರು ಅವರಿಗೋಸ್ಕರ ಕೊಡಲ್ಪಟ್ಟಂತ ಪರಿಶುದ್ಧ ವಸ್ತ್ರವನ್ನು ಧರಿಸಿದವರಾಗಿ ಮಾತ್ರ ಆಲಯದೊಳಗೆ ಬರಬೇಕು ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯ ಮತ್ತು 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮಹಾಯಾಜಕರು ವಸ್ತ್ರವನ್ನು ಪರಿಶುದ್ಧ ವಸ್ತ್ರವನ್ನು ಧರಿಸಿದವರಾಗಿ ಮಾತ್ರವೇ ಆಲಯದೊಳಗೆ ಬರಬೇಕು ಹಳೆಯ ಒಡಂಬಡಿಕೆಯು ಹೊಸ ಒಡಂಬಡಿಕೆಗೆ ಒಂದು ಶ್ಯಾಡೋ ಆಗಿದೆ ನೆರಳಾಗಿದೆ ಅರ್ಥವಾದವರು ಮಾತ್ರ ಕೈಗಳನ್ನ ಮೇಲೆ ಅಲ್ಲೇಲೂ ಹೇಳ್ರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಾಕ್ಯದಿಂದ 8ನೇ ಅಧ್ಯಾಯ 5ನೇ ವಾಕ್ಯದವರೆಗೂ ಇದನ್ನು ನೀವು ಓದ್ಬಹುದು ಮನೆಗೆ ಹೋಗಿ ಓದ್ ನೋಡ್ರಿ ಹಳೆಯ ಒಡಂಬಡಿಕೆಯು ಹೊಸ ಒಡಂಬಡಿಕೆಗೆ ಛಾಯೆಯಾಗಿದೆ ಅದರಲ್ಲಿ ಬರೆದಿರುವ ಎಲ್ಲ ಕಾರ್ಯಗಳು ನಮಗೆ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಅದನ್ನು ಫಾಲೋ ಮಾಡುವುದಕ್ಕೋಸ್ಕರ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರು ಬರೆದಿದ್ದಾರೆ ಇಬ್ರಿಯರ ಪುಸ್ತಕದಲ್ಲಿ ಸಭೆಗೆ ಬರೆಯುವಾಗ ನಾನು ಹೇಳ್ತಾ ಇದ್ದೆ ಯಾಜಕರು ಒಳಗೆ ಬರುವಾಗ ಪರಿಶುದ್ಧ ವಸ್ತ್ರವನ್ನು ಧರಿಸಿದವರಾಗಿ ಮಾತ್ರವೇ ಒಳಗೆ ಬರಬೇಕು ವಿಮೋಚನ ಕಾಂಡ ಈ 28ನೇ ಅಧ್ಯಾಯ 2ನೇ ವಾಕ್ಯ 3ನೇ ವಾಕ್ಯ ಹಾಗೆಯೇ ಒಳಗೆ ಬರುವಂಗಿಲ್ಲ ಏ ನಾನು ಮಹಾಯಾಜಕನು ನಾನು ಯಾರು ಗೊತ್ತಾ ಮಹಾಯಾಜಕನು ನಾನು ಯಾರು ಗೊತ್ತಾ ಯಾಜಕನು ಅಂತ ಹೇಳ್ಬಿಟ್ಟು ಒಳಗೆ ಬಂದು ದೇವರನ್ನು ಆರಾಧನೆ ಮಾಡೋದಿಕ್ಕೆ ಅವರು ಮಹಾಪರಿಶುದ್ಧ ಸ್ಥಳದೊಳಗೆ ಬರಬೇಕೆಂದರೆ ಅವರು ಪರಿಶುದ್ಧ ವಸ್ತ್ರವನ್ನು ಧರಿಸಿದವರಾಗಿ ಮಾತ್ರವೇ ಒಳಗೆ ಏನು ಮಾಡಬೇಕು ಆ ಹೀಗೆ ದೇವರು ಆಜ್ಞೆಯನ್ನು ಕೊಟ್ಟಿದ್ದಾರೆಂದರೆ ಹಾಗೆ ಆ ವಸ್ತ್ರದಲ್ಲಿ ಏನು ವಿಶೇಷತೆ ಹಾಗೆ ಆ ವಸ್ತ್ರದಲ್ಲಿ ಏನಿದೆ ಏನಕ್ಕೆ ದೇವರು ಈ ವಸ್ತ್ರವನ್ನು ಧರಿಸಿದವರಾಗಿ ಮಾತ್ರವೇ ಆಲಯದೊಳಗೆ ಯಾಜಕರು ಬರಬೇಕೆಂಬುದಾಗಿ ದೇವರು ಹೇಳಿದ್ರು ಆ ವಸ್ತ್ರದಲ್ಲಿ ಆ ರೀತಿ ಏನು ಕ್ವಾಲಿಟಿ ಇದೆ ಅದರಲ್ಲಿ ಏನಾನ ವಿಶೇಷತೆ ಇದೆಯಾ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ವಿಮೋಚನ ಕಾಂಡ ಪುಸ್ತಕ 39ನೇ ಅಧ್ಯಾಯ ವಿಮೋಚನ ಕಾಂಡ ಪುಸ್ತಕ 39ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗಿ ದೇವರನ್ನು ಆರಾಧಿಸುವ ಮಹಾಯಾಜಕನ ವಸ್ತ್ರದಲ್ಲಿ ಒಂದು ಏಪೋದ್ ಎಂಬ ಒಂದು ಕವಚವು ಅವನ ವಸ್ತ್ರದಲ್ಲಿ ಇರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಏನು ಕವಚ ಇರುತ್ತೆ ಏಪೋದ್ ಎಂಬ ಒಂದು ಕವಚವು ಅವನ ವಸ್ತ್ರದಲ್ಲಿ ಮುಂದೆ ಇರುತ್ತದೆ ಆ ಕವಚದಲ್ಲಿ ಅದೇ ಅಧ್ಯಾಯದಲ್ಲಿ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ 12 ಕಲ್ಲುಗಳು ಇರುತ್ತದೆ ಬೆಲೆಯುಳ್ಳ ಈ ಲೋಕದಲ್ಲಿ ಅತಿ ಶ್ರೇಷ್ಠವಾದ ಕಲ್ಲುಗಳು 12 ಕಲ್ಲುಗಳು ಇರುತ್ತದೆ ಆ 12 ಕಲ್ಲುಗಳಲ್ಲಿ ಒಂದು ಕಲ್ಲಿನ ಹೆಸರು ಅನೀಸ್ ಇನ್ನೊಂದು ಕಲ್ಲಿನ ಹೆಸರು ಜಾಸ್ಪರ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಸರಿ ಇರ್ಲಿ ಪರವಾಗಿಲ್ಲ ಅತಿ ಲೋಕದಲ್ಲಿಯೇ ಅತಿ ಬೆಳೆಯುಳ್ಳ ಕಲ್ಲುಗಳು ಆ ಕವಚದಲ್ಲಿ ಇರುತ್ತದೆ ಯಾಜಕನ ಶೋಲ್ಡರ್ ಅಲ್ಲಿ 6 ಹೆಸರುಗಳು ಬರೆಯಲ್ಪಟ್ಟಿರುತ್ತದೆ ಯಾ ಈ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆಲ್ಲ ಏನಿರುತ್ತದೆ ಇಲ್ಲಿ ಸ್ಟಾರ್ ಇರುತ್ತೆ ನೋಡಿದ್ದೀರಾ ಯಾವ ಕಲರ್ ಅಲ್ಲಿ ಇರುತ್ತೆ ವೈಟ್ ಇರುತ್ತಾ ಸರಿ ಗೋಲ್ಡ್ ಇರುತ್ತಾ ಹಂಗಂದ್ರೆ ಅದನ್ನೇ ಕಿತ್ಕೊಂಡು ಓಡೋಗಿ ಬಿಡ್ತಾರಲ್ಲ ಕಳ್ಳರು ಪ್ರೈಸ್ ಅಲರ್ಟ್ ಇರ್ಲಿ ಪರವಾಗಿಲ್ಲ ಇಲ್ಲಿ ಏನಿರುತ್ತೆ ಸ್ಟಾರ್ ಇರುತ್ತದೆ ಅದೇ ರೀತಿ ಯಾಜಕನ ಶೋಲ್ಡರ್ ಅಲ್ಲಿ ಈ ಕಡೆ 6 ಹೆಸರು ಈ ಕಡೆ 6 ಹೆಸರು ಇರುತ್ತದೆ ಸರಿ ಅದು ನನ್ನ ಟಾಪಿಕ್ ಅಲ್ಲ ಅವನ ಎದೆಯಲ್ಲಿ ಎದೆ ಭಾಗದಲ್ಲಿ ಏಫೋದ್ ಎಂಬ ಕವಚವಿತ್ತು ಆ ಕವಚದಲ್ಲಿ 12 ಕಲ್ಲುಗಳು ಇರುತ್ತದೆ ಈ 12 ಕಲ್ಲುಗಳು ಏನನ್ನ ತೋರಿಸುತ್ತದೆ 12 ಕುಲಗಳನ್ನ ತೋರಿಸುತ್ತದೆ ಯಾಕೋಬನ ಸಂತತಿಯಾದ 12 ಮಕ್ಕಳನ್ನ ಕುರಿತು ಈ 12 ಕಲ್ಲುಗಳು ತೋರಿಸುತ್ತದೆ ಕೈಗಳನ್ನ ಮೇಲೆತ್ತಿ ಹಾಲೆಲೂಯ ಹೇಳ್ರಿ ಹಾಲೆಲೂಯಾ ಅರ್ಥ ಆಗ್ತಾ ಇದೆ ಹೇಳುವುದು ಪ್ರೈಸ್ ಅಲ್ಲ ಅರ್ಥವಾದವರಿಗೋಸ್ಕರ ಸ್ತೋತ್ರ ನಿದ್ದೆ ಮಾಡದೆ ಕೇಳಿಸ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ಪ್ರೈಸ್ ಅಲ್ಲ ನಾನು ತುಂಬಾ ಬೇಗ ಬೇಗ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಇಲ್ಲದ ಕಾರಣ ಈ 12 ಕಲ್ಲುಗಳು 12 ಗೋತ್ರಗಳನ್ನು ತೋರಿಸುತ್ತದೆ ಇದನ್ನು ಧರಿಸದೆ ಒಂದು ಯಾಜಕನು ಒಳಗೆ ಬರುವಂತಿಲ್ಲ ಇದನ್ನು ಈ ವಸ್ತ್ರವನ್ನು ಧರಿಸಿಕೊಳ್ಳದೆ ಯಾಜಕನು ಸಭೆಯೊಳಗೆ ಬಂದು ದೇವರನ್ನು ಆರಾಧಿಸುವಂತಿಲ್ಲ ಹಲ್ಲೆಲೂಯಾ
ಹಲ್ಲೆಲೂಯಾ ನಿಮಗೆ ಇನ್ನು ಅರ್ಥವಾಗಬೇಕೆಂಬುದು ಅರ್ಥವಾಗುವ ರೀತಿ ಹೇಳಬೇಕಂದ್ರೆ ಒಂದು ಸಾಮುವೆಲ್ ಪುಸ್ತಕ 30ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯದಿಂದ ನಾವು ನೋಡುವಾಗ ದಾವೀದನು ಯುದ್ಧ ಮಾಡುವುದಕ್ಕೋಸ್ಕರ ಪಕ್ಕದ ದೇಶಕ್ಕೆ ಹೋಗಿದ್ದಾನೆ ದಾವೀದನ ಜೊತೆಯಲ್ಲಿ ಸೈನಿಕರು ಕೂಡ ಅವನ ಜೊತೆಯಲ್ಲಿ ಹೋಗಿದ್ದಾರೆ ಈಗ ಈ ದೇಶದಲ್ಲಿ ಸೈನಿಕರು ಸ್ವಲ್ಪ ಜನ ಇರಬಹುದು ಸೈನಿಕರ ಹೆಂಡತಿ ಮಕ್ಕಳು ಅವರ ಆಸ್ತಿಪಾಸ್ತಿಗಳೆಲ್ಲ ಈ ದೇಶದಲ್ಲಿ ಇದೆ ಈ ಇಂತ ಟೈಮ್ ಅಲ್ಲಿ ಅಮಲೇಖ್ಯರು ಬಂದು ದಾವೀದನ ಹೆಂಡತಿಯನ್ನ ಅವನ ಮಕ್ಕಳನ್ನ ಮತ್ತು ಅವನ ಸೈನಿಕರ ಹೆಂಡತಿಯರನ್ನ ಮಕ್ಕಳನ್ನ ಎಲ್ಲಾ ಆಸ್ತಿಪಾಸ್ತಿಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು ದೇಶದಲ್ಲಿ ಒಂದು ಮನೆ ಇಲ್ಲದ ಹಾಗೆ ಎಲ್ಲಾ ಮನೆಗಳನ್ನು ಒಡೆದು ಸುಟ್ಟು ಬಿಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆದರೆ ಯಾರನ್ನೂ ಅವರು ಸಾಯಿಸಲಿಲ್ಲ ಜೀವಹಾನಿ ಮಾಡಲಿಲ್ಲ ಎಲ್ಲರನ್ನು ಕೈದಿಗಳಾಗಿ ಗುಲಾಮರನ್ನಾಗಿ ಎಲ್ಲರನ್ನು ಹಿಡಿದುಕೊಂಡು ಹೋಗ್ಬಿಟ್ರು ಈಗ ದಾವಿದನು ಜಯಘೋಷದೊಂದಿಗೆ ವಾಪಸ್ ಬರ್ತಾ ಇದ್ದಾನೆ ಬರುವಾಗ ಒಂದು ವ್ಯಕ್ತಿ ಹೇಳ್ತಾ ಇದ್ದಾನೆ ದಾವಿದನೇ ಅಯ್ಯ ರಾಜನೇ ನೀವು ಇಲ್ಲದ ಸಮಯದಲ್ಲಿ ಈ ಅನ್ಯರು ಅಮಲೇಖ್ಯರು ನಮ್ಮ ಮಧ್ಯದಲ್ಲಿ ಬಂದು ಎಲ್ಲರನ್ನ ಹಿಡಿದುಕೊಂಡು ಹೋಗ್ಬಿಟ್ರು ಎಲ್ಲರನ್ನು ಗುಲಾಮರನ್ನಾಗಿ ಕೈ ಕಾಲು ಕಟ್ಟಿದವರಾಗಿ ಎಳೆದುಕೊಂಡು ಒಡೆದು ಒಡೆದು ಕರ್ಕೊಂಡು ಹೋಗ್ಬಿಟ್ರು ಒಬ್ಬರು ಕೂಡ ಇಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಒಬ್ಬರನ್ನು ಬಿಡಲಿಲ್ಲ ಎಲ್ಲರನ್ನ ಕರ್ಕೊಂಡು ಹೊರಟೋಗ್ಬಿಟ್ರು ಮನೆಗಳನ್ನೆಲ್ಲ ಸುಟ್ಟು ಹಾಕ್ಬಿಟ್ರು ಎಲ್ಲಾ ಮನೆಗಳು ಸುಡಲ್ಪಟ್ಟು ಬೂದಿಯಾಗಿದೆ ಈ ಸುದ್ದಿಯನ್ನು ಕೇಳಿದ ಕೂಡಲೇ ದಾವಿದನು ಭಯಂಕರವಾಗಿ ಅಳಲು ಪ್ರಾರಂಭಿಸಿದ ಇಷ್ಟೊತ್ತು ದಾವಿದನ ಪಕ್ಕದಲ್ಲಿ ನಿಂತುಕೊಂಡು ದಾವಿದನಿಗೆ ಜಯ ದಾವಿದನು ದೇವರು ದಾವಿದನ ಜೊತೆಯಲ್ಲಿದ್ದಾರೆ ಅದಕ್ಕೆ ದಾವಿದ ಏನ್ ಮಾಡ್ತಾ ಇದ್ದಾನೆ ಜಯವನ್ನು ಹೊಂದುತ್ತಾ ಇದ್ದಾನೆ ಎಂಬುದಾಗಿ ಕೂಗುತ್ತಿದ್ದಂತಹ ಜನರು ಈಗ ಕೈ ಕೆಳಗೆ ನೋಡಿದ್ದರು ಕಲ್ಲು ಸಿಗ್ತಾ ಇದೆ ಒಳ್ಳೆ ಒಳ್ಳೆ ಕಳ್ಳಿರುವ ಜಾಗ ಕಲ್ಲುಗಳನ್ನ ಎತ್ತಿ ದಾವಿದನ ಮೇಲೆ ಹಾಕೋದಿಕ್ಕೆ ಏನ್ ಮಾಡಿದ್ರಂತೆ ಪ್ಲಾನ್ ಮಾಡಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಇಂತಹ ಸಮಯದಲ್ಲಿ ಕಣ್ಣೀರಿನ ಸಮಯದಲ್ಲಿ ದಾವಿದನು ಒಂದು ಮಾತನ್ನ ಹೇಳ್ತಾನೆ ದೇವ್ರೇ ನಾನು ಅಮಲೇಖ್ಯರ ಹತ್ರ ಹೋಗಿ ಯುದ್ಧ ಮಾಡಿ ಆ ಜನರನ್ನ ಮತ್ತೆ ಬಿಡಿಸ್ಕೊಂಡು ಕರ್ಕೊಂಡ್ಬರ್ಬೋದಾ ನಾನು ಹೋಗಿ ಯುದ್ಧ ಮಾಡಿದ್ರೆ ನಾನು ಜಯವನ್ನು ಹೊಂದಬಹುದಾ ನಾವು ಜಯವನ್ನ ಹೊಂದಿ ಎಲ್ಲಾರನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತೇವಾ ಎಂಬುದಾಗಿ ಕೇಳಲು ಅವನು ಒಂದು ಮಾತನ್ನ ಹೇಳ್ತಾನೆ ಏಳನೇ ವಾಕ್ಯವನ್ನ ಓದ್ರಿ 1 ಸಾಮುವೆಲ್ 30ನೇ ಅಧ್ಯಾಯ 7ನೇ ವಾಕ್ಯವನ್ನ ಯಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮೇಲೇಕಿನ ಮಗನಾದ ಏಫತರನಿಗೆ ದಯವಿಟ್ಟು ಏಫತನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು ದಯವಿಟ್ಟು ನನಗೆ ಏಫೋದನ್ನ ನನಗೆ ಏನ್ ಮಾಡು ನೀನು ತಗೊಂಬಂದು ನನಗೆ ಕೊಡು ಯಾಕೆ ಏಫೋದನ್ನ ತಗೊಂಡ್ಬಂದು ಕೊಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಏಫೋದನ್ನು ಧರಿಸದೆ ದೇವರ ಸಮ್ಮುಖದಲ್ಲಿ ಹೋಗಲು ಸಾಧ್ಯವಿಲ್ಲ ಕೈಗಳನ್ನ ಮೇಲೆ ತ್ಯಾಮೇನ್ ಹೇಳ್ರಿ ಏಫೋದನ್ನು ಧರಿಸದೆ ದೇವರ ಸನ್ನಿಧಾನದಲ್ಲಿ ದೇವರ ಸ್ವರವನ್ನು ಕೇಳಲು ಸಾಧ್ಯವಿಲ್ಲ ಹಾಗಂದರೆ ಏಫೋದ್ ಏನನ್ನು ತೋರಿಸುತ್ತದೆ 12 ಕಲ್ಲುಗಳು ಅದರಲ್ಲಿ ಇತ್ತು ಇಸ್ರಾಯೇಲನ 12 ಕುಲಗಳು ಅದರಲ್ಲಿ ಇದ್ದವು ಒಂದು ಕಲ್ಲು ಕೂಡ ಅದರಲ್ಲಿ ಮಿಸ್ ಆಗಬಾರದು 12 ಇರಬೇಕು ಈ ಆ ಕಲ್ಲುಗಳು ಏನನ್ನು ತೋರಿಸುತ್ತದೆ ಈ ಏಫೋದ್ ಏನನ್ನು ತೋರಿಸುತ್ತದೆ ಒಂದು ಮನಸ್ಸು ಒಂದಾಗಿರಬೇಕು ಎಂಬುದನ್ನು ತೋರಿಸುತ್ತದೆ ಹಲ್ಲೆಲೂಯಾ ಸಪರೇಟ್ ಆಗಿ ಇರುವುದಲ್ಲ ಒನ್ನಸ್ ಒಂದೇ ಮನಸ್ಸುಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಬಂದು ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಆರಾಧನೆಯನ್ನು ಅಂಗೀಕರಿಸುವವನಾಗಿದ್ದಾನೆ ದೇವರು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸುವವನಾಗಿದ್ದಾನೆ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ ಈ ಮಾತನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲಾ ದೇವರ ಮಕ್ಕಳೇ ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳುತ್ತೇನೆ ಏಫೋದನ್ನು ಧರಿಸಿದವರಾಗಿ ದೇವರ ಸನ್ನಿಧಾನದಲ್ಲಿ ಬಂದು ದೇವರನ್ನು ಆರಾಧಿಸುವಾಗ ಮಾತ್ರವೇ ದೇವರು ನಮ್ಮ ಆರಾಧನೆಯನ್ನು ಅಂಗೀಕರಿಸುವವನಾಗಿದ್ದಾನೆ ಹಲ್ಲೆಲೂಯಾ ಏಫೋದನ್ನು ಧರಿಸಿದವರಾಗಿ ದೇವ
ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವಾಗ ದೇವರು ನಮ್ಮ ಜೊತೆಯಲ್ಲಿ ಮಾತಾಡುವವನಾಗಿದ್ದಾನೆ ವಾಕ್ಯದಲ್ಲಿ ನಾವು ನೋಡಿದೆವು ಇಬ್ರಿಯರ ಪುಸ್ತಕದಲ್ಲಿ ನಮ್ಮನ್ನು ಯಾಜಕರನಾಗಿ ಅರಸನಾಗಿ ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಈ ಯಾಜಕರು ಪ್ರೈಸ್ ಅಲ್ಲ ಏಫೋದನ್ನು ಧರಿಸದೆ ಒಳಗೆ ಬಂದು ದೇವರನ್ನು ಆರಾಧ ಎಷ್ಟೇ ಕೂಗಾಡಿದರು ದೇವರು ಅವರ ಜೊತೆಯಲ್ಲಿ ಮಾತಾಡುವುದಿಲ್ಲ ನಿಮ್ಮ ಜೊತೆಯಲ್ಲಿ ದೇವರು ಮಾತಾಡಬೇಕೆಂದರೆ ನಿಮ್ಮ ಆರಾಧನೆಯನ್ನು ದೇವರು ಕೇಳಬೇಕೆಂದರೆ ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡಬೇಕೆಂದರೆ ಅಂದು ದಾವಿದನು ಏಫೋದನ್ನು ಧರಿಸಿಕೊಂಡ ಹಾಗೆ ನೀವೆಲ್ಲರೂ ಏಫೋದನ್ನು ಧರಿಸಿಕೊಳ್ಳಬೇಕು ಒಂದೇ ಮನಸ್ಸುಳ್ಳವರಾಗಿ ಒಂದೇ ಮನಸ್ಸುಳ್ಳವರಾಗಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಏಫೋದ್ ಇಲ್ಲದೆ ಎಷ್ಟು ನಾನು ಕೂಗಿದರು ಎಷ್ಟು ನಾನು ಅತ್ತರು ಅದಕ್ಕೆ ಉತ್ತರ ಸಿಗುವುದು ತುಂಬಾ 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 ಕಠಿಣ ಸಿಗಲ್ಲ ಎಂಬುದಾಗಿ ಹೇಳುತ್ತಿಲ್ಲ ಸಿಗುವುದು ತುಂಬಾ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಹಾಗಂದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬೇಕೆಂದರೆ ನೀವು ಏಫೋದ್ ಅನ್ನು ಧರಿಸಿಕೊಳ್ಳಬೇಕು ಆಮೇನ್ ಹೇಳ್ರಿ ಜೋರಾಗೆ ನಿಮ್ಮ ಕಣ್ಣೀರಿಗೆ ಉತ್ತರ ಬೇಕೆಂದರೆ ನೀವೆಲ್ಲರೂ ಏಫೋದ್ ಅನ್ನು ಧರಿಸಿಕೊಳ್ಳಬೇಕು ನಮ್ಮ ಹೃದಯದಲ್ಲಿ ಹಂಗಂದ್ರೆ ಪ್ರತ್ಯೇಕತೆ ಇರಬಾರದು ನಾನು ಯಾರು ಗೊತ್ತಾ ನಾನು ಯಾರು ಗೊತ್ತಾ ಎಂಬ ಪ್ರತ್ಯೇಕತೆ ಇರಬಾರದು ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ 133ನೇ ಕೀರ್ತನೆ 1ನೇ ವಾಕ್ಯದಿಂದ ನಾವು ನೋಡುವಾಗ 133ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಅದು ಆರೋನನ ತಲೆಯ ಮೇಲೆ ಆಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅವನ ಅಂಗಿಗಳ ಕೊರಲ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಇದೆ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ ಅದು ಇದೆ ಅಲ್ಲಿ ಆಶೀರ್ವಾದವು ಜೀವವು ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಈ ಏಫೋದನ್ನು ಯಾಕೆ ನಾನು ಧರಿಸಿಕೊಳ್ಳಬೇಕು ಈ ಏಫೋದನ್ನು ನಾನು ಯಾಕೆ ಧರಿಸಿಕೊಳ್ಳಬೇಕು ಆಶೀರ್ವಾದವು ಜೀವವು ನಿಮ್ಮ ಜೀವಿತದಲ್ಲಿ ದೇವರು ಆಜ್ಞಾಪಿಸಬೇಕೆಂದರೆ ನೀವು ಏಫೋದನ್ನು ಧರಿಸಿಕೊಳ್ಳಬೇಕು ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ ಅರ್ಥವಾಗ್ತಿದೆ ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಅಲ್ಲಿ ಹೇಳ್ರಿ ಪ್ರೈಸ್ ಲಾರ್ಡ್ ಎಲ್ಲರಿಗೂ ಅರ್ಥವಾಗುತ್ತಿರುವುದಕ್ಕಾಗಿ ಸ್ತೋತ್ರ ಹಂಗಂದ್ರೆ ನಮ್ಮ ಹೃದಯದಲ್ಲಿ ಅಗೆಯನ್ನ ನಾವು ಒತ್ತುಕೊಂಡು ನಡೆಯಬಾರದು ನಮ್ಮ ಹೃದಯದಲ್ಲಿ ಸಿಟ್ಟನ್ನ ಒತ್ತುಕೊಂಡು ನಾವೇನ್ ಮಾಡಬಾರದು ನಮ್ಮ ಹೃದಯದಲ್ಲಿ ವೈರಾಗ್ಯವನ್ನ ಒತ್ತುಕೊಂಡು ನಾವು ನಡೆಯಬಾರದು ನಮ್ಮ ಹೃದಯದಲ್ಲಿ ಪ್ರತ್ಯೇಕತೆಯನ್ನು ಒತ್ತುಕೊಂಡು ನಾವು ನಡೆಯಬಾರದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಒಂದು ಕೂಡ ಮಿಸ್ ಆಗಬಾರದು 12 ಕಲ್ಲುಗಳಿರಬೇಕು 12 ಕುಲಗಳು ಒಂದಾಗಿರಬೇಕು ಅದೇನೆ 333ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು 1ನೇ ವಾಕ್ಯದಲ್ಲಿ ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾಗಿದೆ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ ಆಶೀರ್ವಾದವು ಜೀವವು ಇರಬೇಕೆಂದು ದೇವರು ಆಜ್ಞಾಪಿಸಿದ್ದಾನೆ ಹಲ್ಲೆಲೂಯಾ ಹಾಗಂದ್ರೆ ನಾವೆಲ್ಲರೂ ನಾವೆಲ್ಲರೂ ಯಾರು ಯಾಜಕರು ಪ್ರೈಸ್ ದಿ ಲಾರ್ಡ್ ಯಾಜಕರು ಏನನ್ನ ಧರಿಸಿದವರಾಗಿ ದೇವರ ಆಲಯದೊಳಗೆ ಬರಬೇಕು ಏಫೋದನ್ನ ಧರಿಸಿದವರಾಗಿ ಒಳಗೆ ಬರಬೇಕು ನೀನ್ ಆ ಗ್ರೂಪ್ ನಾನು ಈ ಗ್ರೂಪ್ ಯೂತ್ ಮೀಟಿಂಗ್ ಅಲ್ಲಿ ಗ್ರೂಪ್ ಇದೆ ಎ ಗ್ರೂಪ್ ಬಿ ಗ್ರೂಪ್ ನಾನು ಹೇಳ್ತಾ ಇರೋದು ಸಭೆಯಲ್ಲಿರುವ ಗ್ರೂಪ್ಗಳು ನೀನ್ ಆ ಗ್ರೂಪ್ ನಾನು ಈ ಗ್ರೂಪ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪೌಲನ ಮುಖಾಂತರ ದೇವರು ಸಭೆಗೆ ಹೇಳಿದರು ನಾನು ಪೌಲನವನು ನಾನು ಅಪೋಲೋಸವನ್ ಸೇರಿದ ಗ್ರೂಪ್ ಎಂಬುದಾಗಿ ಪ್ರತ್ಯೇಕತೆಯನ್ನು ನೀವೇನು ಮಾಡಬೇಡ್ರಿ ಮಾಡಬೇಡ್ರಿ ನಾವೆಲ್ಲರೂ ಒಂದು ಗ್ರೂಪಿಗೆ ಸೇರಿದ್ದೇವೆ ಜೀಸಸ್ ಎಂಬ ಗ್ರೂಪಿಗೆ ಸೇರಿದ್ದೇವೆ ಹಲ್ಲೆಲೂಯಾ ಒಂದೇ ಮನಸ್ಸಿನಿಂದ ನಾವೆಲ್ಲರೂ ಕೂಡಿ ಬರಬೇಕು ಒಂದೇ ಮನಸ್ಸಿನಿಂದ ದೇವರನ್ನು ಆರಾಧಿಸಬೇಕು ಒಂದೇ ಮನಸ್ಸಿನಿಂದ ದೇವರನ್ನು ಸ್ತುತಿಸಬೇಕು ಸಂತೋಷವಾಗಿರುವವರು ಕೈಗಳನ್ನು ಮೆಲ್ಲತ್ತಿ ಹಲ್ಲೆಲೂಯಾ ಆರಾಧನಾ 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 ಆರಾ ಎಲ್ಲರೂ ಹೇಳೋಣ ಅಂತರಾಳದಿಂದ ಆರಾ ಒಂದೇ ಮನಸ್ಸಿನಲ್ಲೇ ಆ
ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19ನೇ ವಾಕ್ಯ ಮತ್ತು 20ನೇ ವಾಕ್ಯವನ್ನು ಯಾರಾದರೂ ಒಬ್ಬರು ಓದ್ರಿ. ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿ ಇರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಇಪ್ಪತ್ತನೇ ವಾಕ್ಯವನ್ನು ಓದ್ರಿ, ಮತ್ತೊಮ್ಮೆ ಹೇಳ್ತೇನೆ. ಒಂದೇ ಮನಸ್ಸುಳ್ಳವರಾಗಿದ್ದರೆ ಅವ್ರು ಪ್ರೇಯರ್ ಮಾಡುವಾಗ ದೇವರು ಏನ್ ಮಾಡ್ತಾರಂತೆ, ಅದನ್ನ ನೆರವೇರಿಸ್ತಾರಂತೆ. ಪರಲೋಕದಲ್ಲಿ ಇರುವ ದೇವರು 20ನೇ ವಾಕ್ಯವನ್ನು ಓದ್ರಿ. ಯಾಕೆಂದ್ರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತೀರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಆಮೇನ್. ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಏಕ ಮನಸ್ಸಿನಲ್ಲಿ, ಇಬ್ಬರು ಮೂವರು ಜಾಗದಲ್ಲಿ, ಒಬ್ಬರು ವೆಸ್ಟ್ ಸೈಡ್ ನೋಡುತ್ತಾ, ಇನ್ನೊಬ್ಬರು ನಾರ್ತ್ ಸೈಡ್ ನೋಡುತ್ತಾ, ಇನ್ನೊಬ್ರು ಸೌತ್ ಸೈಡ್ ನೋಡುತ್ತಾ. ನಾನು ಅವರನ್ನು ನೋಡೋದಿಲ್ಲ ಹಿಂಗೆ, ನಾನು ಇವರ ಹತ್ರ ಮಾತಾಡೋದಿಲ್ಲ ಹಿಂಗೆ. ಈ ರೀತಿ ನಾವು ಇರುವುದಾದರೆ ಏಫೋದನ್ನು ನಾವು ಧರಿಸಿಕೊಂಡಿಲ್ಲ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಏಕ ಮನಸ್ಸಿನಲ್ಲಿ ಅಲ್ಲಿ ಕೂಡಿ ಬರುತ್ತೀರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಹಲ್ಲೆಲೂಯಾ. ಹಾಗೆಂದರೆ ನಮ್ಮ ಕುಟುಂಬದಲ್ಲಿ ದೇವರ ಆತ್ಮನ್ನು ಚಲಿಸಬೇಕೆಂದರೆ ನಮ್ಮ ಕುಟುಂಬದಲ್ಲಿ ಒಂದು ಮನಸ್ಸಿರಬೇಕು. ಕುಟುಂಬದಲ್ಲಿ ದೇವರ ಆತ್ಮನು ಚಲಿಸಬೇಕಂದ್ರೆ ಅಲ್ಲಿ ಒಂದು ಮನಸ್ಸು ಇರಬೇಕು. ಪ್ರೈಸ್, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮನಸ್ಸು ಇರುವಾಗ ಮಾತ್ರವೇ ಕುಟುಂಬದಲ್ಲಿ ಪ್ರೈಸ್ ಅಲ್ಲ ಏನು ದೇವರ ಆತ್ಮನ ಏನ್ ಮಾಡ್ತಾರೆ, ಇಳಿದು ಬರ್ತಾರೆ, ಚಲಿಸುತ್ತಾರೆ. ಪೋಷಕರು ಮತ್ತು ಮಕ್ಕಳ ಮಧ್ಯದಲ್ಲಿ ದೇವರ ಆತ್ಮನು ಇರುವಾಗ ಮಾತ್ರವೇ ದೇವರ ಆತ್ಮನು ನಿಮ್ಮ ಕುಟುಂಬದಲ್ಲಿ ಇಳಿದು ಬರುತ್ತಾರೆ. ಸಹೋದರರ ಮಧ್ಯದಲ್ಲಿ ಐಕ್ಯತೆ ಇರುವಾಗ ಮಾತ್ರವೇ ನಿಮ್ಮ ಮಧ್ಯದಲ್ಲಿ ದೇವರ ಆತ್ಮನು ಇಳಿದು ಬರುತ್ತಾರೆ. ಸಭೆಯಲ್ಲಿ ದೇವರ ಆತ್ಮನೇ ಇರುವಾಗ ಪ್ರೈಸ್ ಅಲ್ಲ ನಾವು ಒಂದು ಮನಸ್ಸಾಗಿ ದೇವರನ್ನು ಆರಾಧಿಸುವಾಗ ಮಾತ್ರವೇ ದೇವರ ಆತ್ಮನೇ ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಈಗ ಬಾ ದೇವ, ಇಳಿದು ಬಾ ದೇವ. ನಮ್ಮ ಎಷ್ಟು ಜೋರಾಗಿ ಕೂಗಿ ಏನೇ, ಎಲಿಯನ ಕಾಲದಲ್ಲಿ ಬಾಲನ ಪ್ರವಾದಿಗಳು ತಮ್ಮನ್ನೇ ಏನ್ ಮಾಡಿದ್ರಂತೆ, ಚುಚ್ಚಿದರು, ಗಾಯ ಮಾಡಿಕೊಂಡರು. ಈಗ ಬಾ ದೇವ, ಇಳಿದು ಬಾ ದೇವ, ಏನೇ ಕೂಗಾಡಿದ್ರು ಅವರ ಮಧ್ಯದಲ್ಲಿ ಬಾಲ್ ಏನ್ ಮಾಡಿಲ್ಲ, ಇಳಿದು ಬಂದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸುವಿನ ನಾಮದಲ್ಲಿ ಈ ರೀತಿ ಹೇಳುತ್ತೇನೆ, ಒಂದೇ ಮನಸ್ಸುಳ್ಳವರಾಗಿ ನೀವು ದೇವರನ್ನು ಆರಾಧಿಸುವುದಾದರೆ ಈಗ ಬಾ ದೇವ ಎಂಬುದಾಗಿ ಹೇಳುವುದಕ್ಕೆ ಮುಂಚೆನೆ ಆತನು ಇಳಿದು ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದರೆ ದೇವರು ನನ್ನ ಜೊತೆಯಲ್ಲಿ ಮಾತಾಡಬೇಕಂದ್ರೆ ನಾನು ಒಂದೇ ಮನಸ್ಸುಳ್ಳವನಾಗಿರಬೇಕು. ದೇವರು ನನ್ನ ಆರಾಧನೆಯನ್ನು ಅಂಗೀಕರಿಸಬೇಕಂದ್ರೆ ನಾನು ಒಂದೇ ಮನಸ್ಸುಳ್ಳವನಾಗಿರಬೇಕು. ನನ್ನ ಹೃದಯದಲ್ಲಿರುವ ಪ್ರತ್ಯೇಕತೆ, ನನ್ನ ಹೃದಯದಲ್ಲಿರುವ ಹಾಗೆ, ನನ್ನ ಹೃದಯದಲ್ಲಿರುವ ಕೋಪವು ದ್ವೇಷವು ಎಲ್ಲವನ್ನ ತೆಗೆದು ನಾವೇನ್ ಮಾಡಬೇಕು, ಬದಿಗಿಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ದೇವರು ವಾಸ ಮಾಡುವ ಸ್ಥಳವಾಗಿ ನಮ್ಮ ಹೃದಯಗಳು ಕಾಣಲ್ಪಡುತ್ತಿದೆಯಾ? ದೇವರು ವಾಸ ಮಾಡುವ ಕುಟುಂಬವಾಗಿ ನಮ್ಮ ಕುಟುಂಬವು ಕಾಣಲ್ಪಡುತ್ತಾ ಇದೆಯಾ? ಸಭೆಯೇ ದೇವರು ವಾಸ ಮಾಡುವ ಸಭೆಯಾಗಿ ನಮ್ಮ ಸಭೆ ಕಾಣಲ್ಪಡುತ್ತಾ ಇದೆಯಾ? ಇಲ್ಲ, ಇನ್ನೂ ನಮ್ಮೊಳಗೆ ಹೊಂದಾಣಿಕೆ ಇಲ್ಲದೆ, ಕುಟುಂಬಗಳಲ್ಲಿ ಹೊಂದಾಣಿಕೆ ಇಲ್ಲದೆ, ಪೋಷಕರ ಮಕ್ಕಳ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ, ಸಹೋದರರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ ಇನ್ನು ಅಗೆಯನ್ನು ನಾವು ತೋರಿಸುತ್ತಾ ಇದ್ದೇವಾ? ಯಾಜಕನು ಯಾವ ರೀತಿ ಅವನು ಏಫೋದನ್ನು ಧರಿಸದೆ ಆಲಯದೊಳಗೆ ಬರುವುದಕ್ಕೆ ಆಗುವುದಿಲ್ಲವೋ, ಯಾವ ರೀತಿ ಏಫೋದನ್ನು ಧರಿಸುವಾಗ ಮಾತ್ರವೇ ಆಲಯಕ್ಕೆ ಬಂದು ದೇವರ ಸ್ವರವನ್ನು ಪರಿಶುದ್ಧ ಆಲಯದಲ್ಲಿ ಯಾಜಕನು ಕೇಳುತ್ತಾನೋ, ಅದೇ ರೀತಿಯಾಗಿ ದೇವರಿಂದ ಆಶೀರ್ವಾದವನ್ನು ನನ್ನ ಕುಟುಂಬವು ಹೊಂದಬೇಕು. ದೇವಿ ಆ ಜೀವವನ್ನು ಹೊಂದಿಕೊಳ್ಳಬೇಕೆಂದರೆ ನಾನು ಏಫೋದನ್ನು ಧರಿಸಿಕೊಳ್ಳಬೇಕು. ಒಂದು ಮನಸ್ಸು ನನ್ನ ಕುಟುಂಬದಲ್ಲಿ ಇರಬೇಕು, ಸಭೆಯಲ್ಲಿ ಒಂದು ಮನಸ್ಸು ಇರಬೇಕು, ಐಕ್ಯತೆ ಇರಬೇಕು. ಹಲ್ಲೆಲೂಯಾ. ಶಬ್ದವಾಗಿ ಹೇಳ್ರಿ, ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬರು ಕೂಡ ಇದನ್ನು ಎದುರು ನೋಡಿ ಬಂದಿರಲಿಲ್ಲ. ಇನ್ನ ಕಟ್ಟುಗಳು ಬಿಚ್ಚಲ್ಪಡುತ್ತದೆ, ಇದನ್ನೇ ಎದುರು ನೋಡಿ ಬಂದ್ರು. ಆಶೀರ್ವಾದವು ಜೀವವು ಇಳಿಯಬೇಕಂದ್ರೆ ಅಲ್ಲಿ ಏಫೋದ್ ಧರಿಸಿರಬೇಕು. ಹಲ್ಲೆಲೂಯಾ.
ಏಫೋದ್ ನಿನಗೆ ಆಶೀರ್ವಾದವು ಜೀವವು ಸಿಕ್ಕೇ ಸಿಗುತ್ತೆ ಅದಕ್ಕೆ ಮುಂಚೆ ನೀನು ಏಫೋದನ್ನ ಧರಿಸಬೇಕು ಸರಿ ವಾಕ್ಯದಿಂದ ಏಳು ಕಾರ್ಯಗಳನ್ನ ಪಟ್ 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 ಎಂಬುದಾಗಿ ಬೇಗ ಬೇಗ ನಾನು ಹೇಳಿಕೊಟ್ಟು ಈ ಏಫೋದನ್ನು ಧರಿಸಿದವರು ಯಾವ ರೀತಿ ಇರುತ್ತಾರೆ ಅವರ ಗುಣಾತಿಶಯಗಳು ಏನು ಎಂಬುದಾಗಿ ಏಳು ಕಾರ್ಯಗಳನ್ನು ಸತ್ಯವೇದದಿಂದ ನಾನು ಹೇಳಿಕೊಟ್ಟು ಇಂದಿನ ಸಂದೇಶ ಭಾಗವನ್ನು ಮುಗಿಸಲು ಇಷ್ಟಪಡುತ್ತೇನೆ ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯವನ್ನು ಯಾರಾದರೂ ಒಬ್ಬರು ಶಬ್ದವಾಗಿ ಓದೋಣ ನಾವು ಯಥಾರ್ಥವಾಗಿ ಬಂದವರೇ ಹೊರತು ಕೂಡಾರ್ಚರಾಗಿ ಅಲ್ಲ ಅಂದನು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 11ನೇ ವಾಕ್ಯ ನಾವೆಲ್ಲರೂ ಒಬ್ಬನೇ ತಂದೆ ಮಕ್ಕಳು ಒಂದೇ ತಂದೆಯ ಮಕ್ಕಳು ಯೋಸೇಫನ ಮುಂದೆ ಅವನ 10 ಸಹೋದರರು ಬಂದು ನಿಂತಿದ್ದಾರೆ ಧಾನ್ಯಗಳನ್ನು ತರುವುದಕ್ಕಾಗಿ ತಂದೆಯಾಗಿರುವ ಯಾಕೋಬನು ಯೋಸೇಫನ ಐಗುಪ್ತ ದೇಶಕ್ಕೆ ತನ್ನ ಮಕ್ಕಳಾದ 10 ಮಕ್ಕಳನ್ನ ಐಗುಪ್ತ ದೇಶಕ್ಕೆ ಕಳುಹಿಸಿದ 10 ಜನ ಯೋಸೇಫನ ಬಂದು ಮುಂದೆ ಬಂದು ನಿಂತಿದ್ದಾರೆ ಒಂದು ಮಗ ಬೆನ್ಯಾಮಿನ್ ಕೊನೆಯ ಮಗ ಯೋಸೇಫನ ಜೊತೆಯಲ್ಲಿ ಮನೆಯಲ್ಲಿ ಇದ್ದಾನೆ ಅವನನ್ನ ಕಳುಹಿಸಲಿಲ್ಲ ಇನ್ನೊಬ್ಬ ಮಗ ಯೋಸೇಫ್ ಅವನು ಐಗುಪ್ತ ದೇಶದ ಪ್ರಧಾನಿಯಾಗಿದ್ದಾನೆ ಈಗ ಯೋಸೇಫನಿಗೆ ಇವರು ಯಾರು ಅಂತ ಗೊತ್ತಾಯ್ತು ಇವರೆಲ್ಲರೂ ನನ್ನ ಸಹೋದರರು ಆದರೆ ಸಹೋದರರಿಗೆ ಇದು ಯೋಸೇಫ್ ಅಂತ ಗುರುತು ಏನ್ ಮಾಡಿಲ್ಲ ಅವರು ಕಂಡಿಡಿಲಿಲ್ಲ ಈಗ ಯೋಸೇಫ್ ಅವರನ್ನು ನೋಡಿ ಕೇಳ್ತಾ ಇದ್ದಾನೆ ಗೊತ್ತು ಯಾರಂತ ಗೊತ್ತಾಯ್ತು ಕೇಳ್ತಾ ಇದ್ದಾನೆ ನೀವೆಲ್ಲರೂ ಯಾರು ಎಂಬುದಾಗಿ ಕೇಳ್ತಾ ಇದ್ದಾನೆ ದೇಶದ ಪ್ರಧಾನಿ ಐಗುಪ್ತ ದೇಶದ ಪ್ರಧಾನಿ ಕೇಳ್ತಾನೆ ನೀವೆಲ್ಲರೂ ಯಾರು ಆ ಕೇಳುವಾಗ ಆ ಗುಂಪಿನಲ್ಲಿ ಲಾಹೇಳಲ ಮಕ್ಕಳು ಅನೇಕರು ಇದ್ದಾರೆ ಲಾಹೇಳಲ ದಾಸಿಯರ ಮಕ್ಕಳು ಅನೇಕರು ರಾಹೇಲಲ ದಾಸಿಯ ಮಕ್ಕಳು ಕೂಡ ಅದರಲ್ಲಿ ನೀವೆಲ್ಲರೂ ಯಾರು ಎಂಬುದಾಗಿ ಕೇಳಿದ ಕೂಡಲೇ ಸಾರಿ ಲೇಹಾಳಲ ಗ್ರೂಪಿನವರೆಲ್ಲರೂ ಒಂದು ಕಡೆ ಲೇಹಾಳಲ ದಾಸಿಯ ಮಕ್ಕಳೆಲ್ಲರೂ ಒಂದು ಕಡೆ ರಾಹೇಳಲ ದಾಸಿಯ ಮಕ್ಕಳೆಲ್ಲರೂ ಇನ್ನೊಂದು ಕಡೆ ಹೋಗಿ ಅವರೇನ್ ಮಾಡಲಿಲ್ಲ ನಿಂತುಕೊಂಡಿಲ್ಲ ಎಲ್ಲರೂ ನಿಂತು ಒಂದು ಏಕಧ್ವನಿಯಲ್ಲಿ ಒಂದು ಉತ್ತರವನ್ನು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಹಲ್ಲೆಲೂಯಾ ಈ ಮಾತನ್ನು ಇವರೆಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಈ ಮಾತನ್ನು ಕೇಳುತ್ತಿರುವ ಎಲ್ಲಾ ದೇವರ ಮಕ್ಕಳೇ ನಾವು ಬೇರೆ ಬೇರೆ ಜಾಗದಲ್ಲಿ ಹುಟ್ಟಿ ಬೆಳೆದಿರಬಹುದು ಬೇರೆ ಬೇರೆ ಪರಿಸ್ಥಿತಿಗಳ ಮುಖಾಂತರ ನಾವು ಇಲ್ಲಿ ಬಂದಿರಬಹುದು ಬೇರೆ ಬೇರೆ ಕುಟುಂಬಗಳಿಂದ ನಾವು ಇಲ್ಲಿ ಬಂದಿರಬಹುದು ಬೇರೆ ಬೇರೆ ಸ್ಥಿತಿಯಲ್ಲಿ ನಾವು ಇಲ್ಲಿ ಕೂಡಿ ಬಂದಿರಬಹುದು ಆದರೆ ದೇವರ ಸಮ್ಮುಖದಲ್ಲಿ ಎಷ್ಟು ಜನ ಹೇಳಲು ಸಾಧ್ಯ ಯೇಸಪ್ಪ ನಾವೆಲ್ಲರೂ ನಿನ್ನ ಮಕ್ಕಳು ನಾವೆಲ್ಲರೂ ನಿನ್ನ ಮಕ್ಕಳು ನಾವೆಲ್ಲರೂ ನಿಮ್ಮನ್ನು ಆರಾಧಿಸಲು ಕೂಡಿ ಬಂದಿದ್ದೇವೆ ಎಲ್ಲರೂ ಕೈಗಳನ್ನು ಮೇಲೆ ತೇಳ್ರಿ ಯೇಸಪ್ಪ ನಾವೆಲ್ಲರೂ ನಿನ್ನ ಮಕ್ಕಳು ನಾವೆಲ್ಲರೂ ನಿಮ್ಮನ್ನು ಆರಾಧಿಸಲು ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಎಲ್ಲರೂ ಏಕಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಏಫೋದನ್ನು ಧರಿಸಿದವರು ಒಂದೇ ತಂದೆಯ ಮಕ್ಕಳಾಗಿರುತ್ತಾರೆ ಏಫೋದನ್ನು ಧರಿಸಿದ ನಾವೆಲ್ಲರೂ ಯೇಸಪ್ಪ ನಿನ್ನ ಮಕ್ಕಳು ಎಂಬುದಾಗಿ ಎಷ್ಟು ಜನ ಹೇಳ್ತೀರ ಕೈಗಳನ್ನು ಮೇಲೆ ತೇಳ್ರಿ ಅಪ್ಪ ಶಬ್ದವಾಗಿ ಹೇಳ್ರಿ ನಾಚಿಕೆ ಪಡದೆ ನಾವೆಲ್ಲರೂ ನಿನ್ನ ಮಕ್ಕಳು ಕರ್ತಾನೆ ನಾವೆಲ್ಲರೂ ನಿನ್ನ ಮಕ್ಕಳು ಕರ್ತಾನೆ ನಾವೆಲ್ಲರೂ ಏಫೋದನ್ನು ಧರಿಸಿದವರು ನಾವೆಲ್ಲರೂ ಏಫೋದನ್ನು ಧರಿಸಿದವರು ಎಲ್ಲರೂ ಒಂದು ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತ ಅಪ್ಪ ಓ ಇದು ದಿವಸದಲ್ಲಿ ಬೇರ್ಪಾಡುಗಳು ಮಾರ್ಪಡಲಿ ಅಗೆಗಳು ಮಾರ್ಪಡಲಿ ಅಪ್ಪ ಇದುವರೆಗೂ ನಮ್ಮ ಜೀವಿತದಲ್ಲಿರುವ ಕೋಪವು ವೈರಾಗ್ಯಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ಎಲ್ಲರೂ ಶಬ್ದವಾಗಿ ಆಮೇನ್ ಎಂಬುದಾಗಿ ಹೇಳ್ರಿ ನಮ್ಮೆಲ್ಲರನ್ನು ರಕ್ಷಿಸಿದ ಆತನು ಒಬ್ಬನೇ ನಮ್ಮೆಲ್ಲರನ್ನು ಆರಿಸಿಕೊಂಡ ಆತನು ಒಬ್ಬನೇ ನಾವು ಯಾರನ್ನ ಅಪ್ಪ ಯೇಸಪ್ಪ ಎಂಬುದಾಗಿ ಕರೀತಾ ಇದೀವೋ ನಮ್ಮ ಪಕ್ಕದಲ್ಲಿ ಇರುವವರು ಅವರನ್ನೇ ಅಪ್ಪ ಯಸಪ್ಪ ಎಂಬುದಾಗಿ ಕರೀತಾ ಇದ್ದಾರೆ ಹಲ್ಲೆಲೂಯಾ
ಹೃದಯದಲ್ಲಿ ಇನ್ನು ವೈರಾಗ್ಯ ಇನ್ನು ಕೋಪ ಇನ್ನು ಹಾಗೆ ಇನ್ನು ಒಬ್ಬರ ಮೇಲೆ ಒಂದು ಪ್ರೈಸ್ ಲಾರ್ಡ್ ಸಿಟ್ಟಿನಲ್ಲಿ ಯಾರಾದ್ರೂ ಈ ಮಾತನ್ನ ಕೇಳುತ್ತಾ ಇದ್ದಾರೆ ನೀವು ಯಾಜಕರಾಗಿರಬಹುದು ಆದರೆ ದೇವರ ಸ್ವರವನ್ನು ಕೇಳಬೇಕು ದೇವರನ್ನ ಆರಾಧನೆಯನ್ನು ಅಂಗೀಕರಿಸಬೇಕಂದರೆ ನೀವು ಏಫೋದನ್ನು ಧರಿಸಿಕೊಳ್ಳಲೇಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ಏಫೋದನ್ನು ಧರಿಸದೆ ದೇವರ ವಾಕ್ಯವು ಪ್ರಕಟವಾಗುವುದಿಲ್ಲ ಸತ್ಯವೇದದಲ್ಲಿ ಅದಕ್ಕೆ ಬರೆಯಲ್ಪಟ್ಟಿದೆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದು ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರುತ್ತದೆ ಹಲ್ಲೆಲೂಯಾ ಹಲ್ಲೆಲೂಯಾ ಈ ಯೋಚನೆಯಲ್ಲಿ ನಾವು ಕೂಡಿ ಬರಬೇಕು ಈ ಯೋಚನೆಯಲ್ಲಿ ನಾವು ದೇವರನ್ನು ಆರಾಧಿಸಬೇಕು ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎಂಬ ಈ ಯೋಚನೆಯಲ್ಲಿ ದೇವರನ್ನು ಸ್ತುತಿಸಬೇಕು ಹೀಗೆ ಸ್ತುತಿಸುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಪೊಸ್ತಲರ ಕೃತ್ಯಗಳು 1:14 ಬರೆಯಲ್ಪಟ್ಟಿದೆ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು 2 ಬರೆಯಲ್ಪಟ್ಟಿದೆ ಅವರು ಏಕ ಮನಸ್ಸಿನಲ್ಲಿ ದೇವರನ್ನು ಸ್ತುತಿಸುವಾಗ ಅಲ್ಲಿ ದೇವರ ಆತ್ಮನು ಇಳಿದು ಬಂದನು ಇಂದು ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ದೇವರ ಆತ್ಮನ ವರವನ್ನು ಇನ್ನೂ ತೆಗೆದುಕೊಳ್ಳದೆ ಯಾರಾದರೂ ಇರುವುದಾದರೆ ಈ ಮಾತನ್ನು ಕೇಳುತ್ತಾ ಇರುವುದಾದರೆ ನಿಮ್ಮ ಹೃದಯದಲ್ಲಿರುವ ವೈರಾಗ್ಯಗಳನ್ನು ತೆಗೆದು ಹಾಕಿರಿ ಕೋಪವನ್ನು ಸಿಟ್ಟನ್ನು ತೆಗೆದು ಹಾಕಿರಿ ಎಲ್ಲರೂ ಈ ಯೋಚನೆಗೆ ಬನ್ನಿರಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಈ ಏಫೋದನ್ನು ಧರಿಸಿಕೊಳ್ಳುವಾಗ ದೇವರು ಆಶೀರ್ವಾದವು ಜೀವವು ಅಲ್ಲಿ ಸೀಳಿದು ಬರುತ್ತದೆ ನಂಬುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ ಮೊದಲನೆಯದಾಗಿ ಏಫೋದನ್ನು ಧರಿಸಿದವರು ಒಂದೇ ತಂದೆಯ ಮಕ್ಕಳು ಎಂಬುದಾಗಿ ಏನ್ ಮಾಡ್ತಾರೆ ಈ ಅನುಭವದೊಳಗೆ ಬರುತ್ತಾರೆ ಎರಡನೆಯದಾಗಿ ಏಫೋದನ್ನು ಧರಿಸಿದವರು ಏನ್ ಮಾಡ್ತಾರೆ ಆದಿಕಾಂಡ ಪುಸ್ತಕ 42 ನಾವು 12 12 ಕುಲಗಳನ್ನು ಕುರಿತು ನೋಡುತ್ತಾ ಇದ್ದೇವೆ ಈ 12 ಕುಲಗಳಿಂದ ಇವರು 12 ಜನರು ಮಾಡಿದ ಕಾರ್ಯಗಳನ್ನೇ ನಾನು ಇಂದು ಹೇಳಿಕೊಡಲು ಇಷ್ಟಪಡುತ್ತೇನೆ ಆದಿಕಾಂಡ ಪುಸ್ತಕ 42:20 ವಾಕ್ಯವನ್ನು ಯಾರಾದರೂ ಬರುವುದ್ರಿ ನಿನ್ನ ಬಳಿ ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕು ಕರೆದುಕೊಂಡು ಬಂದರೆ ನಿಮ್ಮ ಮಾತನ್ನು ಸತ್ಯವೆಂದು ನಾನು ತಿಳಿದುಕೊಳ್ಳುವುದರಿಂದ ನೀವು ಸಾಯುವುದಿಲ್ಲ ಅಂದನು ಈಗ ಎಷ್ಟು ಜನ ನಿನ್ನ ತಂದೆಗೆ ಮಕ್ಕಳು ಎಂಬುದಾಗಿ ಕೇಳುವಾಗ ಇವರೆಲ್ಲರೂ ಹೇಳ್ತಾ ಇದ್ದಾರೆ ನಾವು ಪ್ರೈಸ್ ಅಲ್ಲ ನಾವು ಇಷ್ಟು ಜನ ಮಕ್ಕಳಿದ್ದೇವೆ ಮನೆಯಲ್ಲಿ ಒಬ್ಬ ಇದ್ದಾನೆ ಅವನ ಹೆಸರು ಬೆನ್ಯಾಮಿನ್ ಈಗ ಯೋಸೆಫನ್ ಹೇಳ್ತಾ ಇದ್ದಾರೆ ಆ ಬೆನ್ಯಾಮಿನ್ನ ನೀವು ಕರೆದುಕೊಂಡು ಬಂದ್ರೆ ನಿಮ್ಮನ್ನ ಏನ್ ಮಾಡ್ತೇನೆ ನಾನು ಸಾಯಿಸೋದಿಲ್ಲ ಜೀವಂತವಾಗಿ ಬಿಡ್ತೇನೆ ಈಗ 21 ಬರೆಯಲ್ಪಟ್ಟಿದೆ ಆದರೆ ಅವರು ತಮ್ಮ ತಮ್ಮೊಳಗೆ ನಾವು ನಮ್ಮ ತಮ್ಮನಿಗೆ ಮಾಡಿದದು ದ್ರೋಹವೇ ಸರಿ ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಗಡವನ್ನು ತಿಳಿದರೂ ಅವನ ಮೊರೆಗೆ ಕಿವಿ ಕೊಡಲಿಲ್ಲ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಒಂದೇ ತಂದೆಯ ಮಕ್ಕಳು ಮೊದಲನೆಯದಾಗಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎಂಬ ಅನುಭವದೊಳಗೆ ಬರುತ್ತಾರೆ ಸಭೆಯು ಒಂದೇ ತಂದೆಯ ಮಕ್ಕಳು ಎಂಬ ಅನುಭವದಲ್ಲಿ ಯಾವತ್ತು ಇರುತ್ತದೋ ಅಂದು ದೇವರಾತ್ಮನು ಸಭೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಬಲವಾಗಿ ಚಲಿಸಲ್ಪಡುತ್ತದೆ ಒನ್ನಸ್ ಯಾವಾಗಲೂ ಕುಟುಂಬದಲ್ಲಿ ಬೇಕು ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದು ಮನಸ್ಸಿರಬೇಕು ಮಕ್ಕಳ ಮಧ್ಯದಲ್ಲಿ ಸಹೋದರರ ಮಧ್ಯದಲ್ಲಿ ಐಕ್ಯತೆಯಲ್ಲಿ ದೇವರು ನಮ್ಮ ಸಭೆಯಲ್ಲಿ ಕೊಟ್ಟಿರುವ ಸಹೋದರ ಸಹೋದರಿಯರ ಐಕ್ಯತೆಗಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ ಹಲ್ಲೆಲೂಯಾ ಎರಡನೆಯದಾಗಿ ಸಹೋದರರು ಒಂದೇ ಪ್ರೈಸ್ ದಿ ಲಾರ್ಡ್ ಏಫೋದನ್ನು ಧರಿಸಿದವರು ಏನನ್ನು ಮಾಡುತ್ತಾರೆ ಅವರು ಪಶ್ಚಾತ್ತಾಪ ಪಡುತ್ತಾರೆ ಸಹೋದರನಿಗೆ ಯಾವುದೋ ಒಂದು ಕೇಡನ್ನು ನಾನು ಮಾಡಿದೆ ಸಹೋದರನಿಗೆ ನಾವು ನಷ್ಟವನ್ನು ಮಾಡಿಬಿಟ್ಟೆ ನನ್ನಿಂದ ಅವರಿಗೆ ನಷ್ಟವಾಗೋಯ್ತು ನನ್ನಿಂದ ಅವರಿಗೆ ಲಾಸ್ ಆಗೋಯ್ತು ಎಂಬುದಾಗಿ ಪಶ್ಚಾತ್ತಾಪ ಯಾರು ಪಡುತ್ತಾರೋ ಅವರೇ ಏಫೋದನ್ನು ಧರಿಸಿದವರು ಕೈಗಳನ್ನ ಮೇಲೆ ಹಲ್ಲೆಲೂಯಾ ಹೇಳ್ರಿ ಹಲ್ಲೆಲೂಯಾ ಇವರಿಗೆ ಹೇಳುವುದಕ್ಕೆ 1000 ಕಾರಣ ಇರಬಹುದು ಆದಿಕಾಂಡ ಪುಸ್ತಕ 37:3-4 ಬರೆಯಲ್ಪಟ್ಟಿದೆ ಯಾಕೋಬನು ಎಲ್ಲರಿಗಿಂತ ಯೋಸೆಫನನ್ನು ಹೆಚ್ಚಾಗಿ ಏನ್ ಮಾಡಿದ್ರು ಪ್ರೀತಿಸಿದರು ಯೋಸೆಫನಿಗೆ ಎಲ್ಲರಿಗಿಂತ ಒಳ್ಳೆ ಒಳ್ಳೆ ವಸ್ತ್ರಗಳನ್ನ ಏನ್ ಮಾಡಿದ್ರು ಕೇಳ್ಬೇಕಾದ್ರೆಲ್ಲ ಹೊಸ ವಸ್ತ್ರಗಳನ್ನ ಯೋಸೆಫನಿಗೆ ಕೊಟ್ರು ಅದ ತಂದೆ ನಮ್ಮ ಸಹೋದರನನ್ನ ಹೆಚ್ಚಾಗಿ ಪ್ರೀತಿಸಿದರು
ಅವನ ಮೇಲೆ ಮಾತ್ರ ಪ್ರೀತಿ ಇಟ್ಟಿದ್ದರು ಅದಕ್ಕೆ ನಾವು ಹೀಗೆ ಮಾಡುತ್ವಿ ಎಂಬುದಾಗಿ ಹೇಳುವುದಕ್ಕೆ ಸಾವಿರಾರು ಕಾರಣಗಳು ಇದ್ದರು ಅವರೆಲ್ಲರೂ ಹಾಗೆ ಹೇಳದೆ ಅವರೆಲ್ಲರೂ ಪಶ್ಚಾತ್ತಾಪಪಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹಲ್ಲೆಲೂಯಾ ಅಯ್ಯೋ ನಾನು ಮಾಡಿದ ತಪ್ಪಿನಿಂದ ಅವರಿಗೆ ಈ ಲಾಸ್ ಆಗೋಯ್ತು ನಾನು ಮಾಡಿದ ತಪ್ಪಿನಿಂದ ಅವರು ಈ ನಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ ನನ್ನಿಂದ ಈ ರೀತಿ ಆಗೋಯ್ತಲ್ಲ ಎಂಬುದಾಗಿ ಪಶ್ಚಾತ್ತಾಪ ಯಾರು ಪಡುತ್ತಾರೋ ಅವರು ಏಫೋದನ್ನು ಧರಿಸುವವರು ಹಲ್ಲೆಲೂಯಾ ಇವರು ಹೇಳ್ತಾರೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ಸಹೋದರನು ಅಳುತ್ತಿರುವಾಗಲೂ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಬಿಟ್ವಲ್ಲ ಅಣ್ಣ ನನ್ನನ್ನು ಹೇಗಾದ್ರೂ ಕಾಪಾಡಿಬಿಡ್ರಿ ಬಿಡಬೇಡ್ರಿ ಹೀಗೆ ಬಿಟ್ಟು ಹೋಗ್ಬೇಡ್ರಿ ಭಯವಾಗಿದೆ ಎಂಬುದಾಗಿ ಅಳುವಾಗ ಅವನನ್ನು ಹೀಗೆ ಬಿಟ್ಟು ಹೋಗ್ಬಿಟ್ವಲ್ಲ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಹೃದಯಗಳನ್ನು ಕಠಿಣ ಪಡಿಸದೆ ನಾನು ಮಾಡಿದ ತಪ್ಪಿಗಾಗಿ ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರು ಏಫೋದನ್ನು ಧರಿಸುವವರು ಅವರು ದೇವರ ಸಮ್ಮುಖದಲ್ಲಿ ಬಂದು ನಿಂತು ದೇವರನ್ನು ಆರಾಧಿಸುವಾಗ ದೇವರು ಅವರ ಆರಾಧನೆಯನ್ನು ಅಂಗೀಕರಿಸುತ್ತಾನೆ ಅವರ ಜೊತೆಯಲ್ಲಿ ವಾಕ್ಯದ ಮುಖಾಂತರ ಮಾತಾಡುತ್ತಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಅನೇಕರು ಹೇಳುವ ಮಾತು ಯಾವುದೇ ಕಾರಣಕ್ಕೂ ಅವನು ಮಾಡಿದ ತಪ್ಪನ್ನು ನನ್ನ ಲೈಫಲ್ಲಿ ನಾನೇನು ಮಾಡೋದಿಲ್ಲ ಮರಿಯಲ್ಲ ಮರೆಯೋದೇ ಎಕ್ಸ್ಪೀರಿಯನ್ಸ್ ಮರೆಯೋದೇ ಇಲ್ಲ ಅವನು ಮಾಡಿದ ತಪ್ಪನ್ನು ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದೇ ಅವನು ಏನು ಮಾಡಿಬಿಟ್ಟ ನನಗೇನು ಹೇಳ್ದ ಗೊತ್ತಾ ಅವನು ಏನು ಮಾಡ್ದ ಗೊತ್ತಾ ನನಗೆ ಎಷ್ಟು ದ್ರೋಹ ಮಾಡಿಬಿಟ್ಟ ಗೊತ್ತಾ ಯಾವುದೇ ಕಾರಣಕ್ಕೂ ನಾನು ಏನು ಮಾಡೋದಿಲ್ಲ ಒಳ್ಳೆ ಒಳ್ಳೆ ಫಿಲಮ್ ಡೈಲಾಗೆಲ್ಲ ಆ ಟೈಮಲ್ಲಿ ಹೊಡಿತಾರೆ ಯಾರನ್ನ ಸಮ್ಮಿಸಿದರೂ ದ್ರೋಹಿಯನ್ನು ನಾನೇನು ಮಾಡೋದಿಲ್ಲ ಯಾರೆಲ್ಲ ನಗದೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೋ ಅವರೆಲ್ಲ ಈ ಮಾತನ್ನು ಹೇಳಿದ್ದಾರೆ ಅಂತ ಪ್ರೈಸಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏಫೋದನ್ನು ಧರಿಸದೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಆಮೇನ್ ಹೇಳ್ರಿ ಯೇಸು ಸ್ವಾಮಿ ಹೇಳಿದ್ರು ಎಲೆ ಕಷ್ಟಪಡುವವರೇ ಓರೆ ಬತ್ತವರೇ ಇಸ್ರಾಯೇಲರೇ ಯಹೂದಾ ಗೋತ್ರವೇ ನೀವು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಲಿಲ್ಲ ಬದಲಾಗಿ ಯೇಸು ಸ್ವಾಮಿ ಹೇಳಿದ್ರು ಕಷ್ಟಪಡುವವರೇ ಓರೆ ಒತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಇಸ್ರಾಯೇಲ್ ಗೋತ್ರವನ್ನು ಮಾತ್ರ ಆತನು ಆರಿಸಿಕೊಳ್ಳಲಿಲ್ಲ ಯಹೂದ ಗೋತ್ರವನ್ನು ಮಾತ್ರ ಆತನು ಆರಿಸಿಕೊಳ್ಳಲಿಲ್ಲ ಎಲ್ಲೋ ಅನ್ಯನಾಗಿ ಇದ್ದಂಥ ನನ್ನನ್ನು ದೇವರು ಆರಿಸಿಕೊಂಡು ನಮ್ಮನ್ನು ಯಾಜಕರನಾಗಿ ಆತನನ್ನು ಆರಾಧಿಸುವ ಜನರಾಗಿ ಸ್ವಕೀಯ ಜನಾಂಗವಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಅಂದರೆ ನಾನು ಎಷ್ಟು ಯೋಗ್ಯನಾಗಿರಬೇಕು ಎಷ್ಟು ಯೋಗ್ಯನಾಗಿರಬೇಕು ಒಂದೇ ಮನಸ್ಸು ತುಂಬ ಪ್ರಾಮುಖ್ಯತೆ ಒಂದು ಸಾಮುಯೇಲ್ ಪುಸ್ತಕದಲ್ಲಿ ಮೊದಲನೇ ಪುಸ್ತಕ ಸಾಮುಯೇಲನ ಮೊದಲನೇ ಪುಸ್ತಕ ಒಂದು ಸಾಮುಯೇಲ್ 24ನೇ ಅಧ್ಯಾಯ ಅದರಲ್ಲಿ 5ನೇ ವಾಕ್ಯವನ್ನ 4ನೇ ವಾಕ್ಯ ಮತ್ತು 5ನೇ ವಾಕ್ಯದಲ್ಲಿ ಜನರು ತಾವಿದನಿಗೆ ನಿನ್ನ ಸತ್ರು ನಾನು ಇದನ್ನು ಬೇಗ ಹೇಳಿ ಮುಗಿಸಲು ಇಷ್ಟಪಡುತ್ತೇನೆ ದಾವಿದನನ್ನ ಹಿಂದಟ್ಟುತ್ತಾ ಸೌಲನ್ನು ಅಟ್ಟಾಡಿಸ್ಕೊಂಡು ಬರ್ತಾ ಇದ್ದಾನೆ ಎಲ್ಲರೂ ಇಲ್ಲಿ ಗಮನವಿಟ್ಟು ಕೇಳಿಸ್ಕೊಳ್ಬೇಕು ಅವನನ್ನು ಹೇಗಾದರೂ ಸಾಯಿಸ್ಬಿಡ್ಬೇಕೆಂಬುದಾಗಿ ಅಟ್ಟಾಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ದಾವಿದನು ಸೌಲನಿಗೆ ಭಯಪಟ್ಟು ಒಂದು ಗವಿಯಲ್ಲಿ ಹೋಗಿ ಅಡಗಿಕೊಂಡನು ಹಿಂದೆ ಯಾರು ಅಟ್ಟಾಡಿಸ್ಕೊಂಡು ಬರ್ತಾ ಇದ್ದಾರೆ ಸೌಲ್ ಈಗ ದಾವಿದನು ಮತ್ತು ಅವನ ಸೈನಿಕರೆಲ್ಲರೂ ಒಂದು ಗವಿಯಲ್ಲಿ ಹೋಗಿ ಅಡಗಿಕೊಂಡರು ಈಗ ಸೌಲನು ಅದೇ ಗವಿಯೊಳಗೆ ಶೌಚಾಲಯಕ್ಕೋಸ್ಕರ ಅವನೇನು ಮಾಡ್ತಾ ಇದ್ದಾನೆ ಇವಾಗ ಕೂತುಕೊಂಡಿರುವಾಗ ದಾವಿದನ ಜೊತೆಯಲ್ಲಿದ್ದಂಥ ಅವನ ಸೇವಕರೆಲ್ಲರೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯಹೋವನು ನಿನ್ನ ಶತ್ರುವನ್ನು ನಿನ್ನ ಕೈಗೆ ಏನು ಮಾಡಿದ್ದಾರೆ ಒಪ್ಪಿಸಿ ಕೊಟ್ಟಿದ್ದಾರೆ ಹೋಗ್ಬಿಟ್ಟು ಕತ್ತಿಯನ್ನು ಸುಮ್ಮನೆ ಒಂದು ಸಾರಿ ಏನು ಮಾಡಿಂಗೆ ಸ್ಲೈಸಾಗಿ ಏನಾಗೋಗುತ್ತೆ ತಲೆ ಹಾಗೇ ಕಟ್ಟಾಗೋಗುತ್ತೆ ಹೋಗ್ಬಿಟ್ಟು ದೇವರು ಈ ಚಾನ್ಸನ್ನು ನಿನಗೆ ಕೊಟ್ಟಿದ್ದಾರೆ ಹೋಗಿ ಹಿಂಗೆ ಸುಮ್ಮನೆ ಬೀಸು ದಾವಿದನ ಹತ್ರ ಹೋಗಿ ಏನು ಮಾಡ್ದ ಗೊತ್ತದ ಸೌಲನಿಗೆ ಗೊತ್ತಿಲ್ಲದೆ ಅವನ ವಸ್ತ್ರದ ತುದಿಯನ್ನು ಏನು ಮಾಡ್ದ ಕಟ್ ಮಾಡಿದ ಸೌಲನಿಗೆ ಗೊತ್ತಿಲ್ಲದೆ ವಸ್ತ್ರದ ತುದಿಯನ್ನು ಕಟ್ ಮಾಡ್ದ ಈಗ ತಲೆಯನ್ನು ಕಟ್ ಮಾಡಲಿಲ್ಲ ಏನನ್ನು ಕಟ್ ಮಾಡ್ದ ಅದಕ್ಕೆ ಯಾಕೆ ಇಷ್ಟು ಗಾಬರಿಯಲ್ಲಿ ನೋಡ್ತಾ ಇದ್ದೀರಾ ತಲೆಯನ್ನು ಕಟ್ ಮಾಡಲಿಲ್ಲ ವಸ್ತ್ರದ ಒಂದು ತುದಿಯನ್ನು ಕಟ್ ಮಾಡ್ದ
ಈಗ ಸೌಲನ ಆಚೆ ಹೋಗಾಯ್ತು ಆಚೆ ಹೋದ ಮೇಲೆ ದಾವಿದನು ಒಂದು ಮಾತನ್ನ ಹೇಳ್ತಾರೆ ಐದನೇ ವಾಕ್ಯವನ್ನ ಓದ್ರಿ ಮೇಲಿಂಗೆಯನ್ನು ಅನಂತರದಲ್ಲಿ ಸೌಲನ ನಿಲುವಂಗಿಯ ಮೇಲೆ ಮೂಲೆಯನ್ನು ಕತ್ತರಿಸೋದಕ್ಕಾಗಿ ಅವನ ಮನಸ್ಸಾಳ್ಚಿ ಅವನನ್ನು ಕಂಗಿಸತೊಡಗಿತ್ತು ಅವನು ತಲೆಯನ್ನ ಕಟ್ ಮಾಡಲಿಲ್ಲ ವಸ್ತ್ರದ ತುದಿಯನ್ನ ಕಟ್ ಮಾಡಿದ ಈ ತುದಿಯನ್ನ ಕಟ್ ಮಾಡಿದ್ದಕ್ಕೆ ಅವನ ಹೃದಯವು ಅವನ ಮನಸ್ಸಾಕ್ಷಿ ಅವನನ್ನ ಅಂಗಿಸತೊಡಗಿತ್ತು ಸೌಲನು ದುರಾತ್ಮವನ್ನ ಹೊಂದಿದವನೇ ಸರಿ ದೇವರ ಆತ್ಮನು ಸೌಲನಿಂದ ದೂರ ಹೋದರು ಇದೆಲ್ಲವೂ ಬರೆಯಲ್ಪಟ್ಟಿದೆ ಆದರೆ ಆರನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದಾವಿದನು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನೇ ಆಗಿದ್ರು ಅವರು ಒಂದು ದಿವಸ ದೇವರಿಂದ ಅಭಿಷೇಕವನ್ನು ಹೊಂದಿದವರು ಅವರಿಗೆ ಈ ರೀತಿ ನಾನು ಮಾಡ್ಬಿಟ್ನಲ್ಲ ಎಂಬುದಾಗಿ ಅವನ ಹೃದಯವು ಏನ್ ಮಾಡ್ತಾ ಇತ್ತಂತೆ ಅಂಗಿಸತೊಡಗಿತು ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದ ಸಭೆಗೆ ಬರುವವರು ಈ ದೃಷ್ಟಿಯಲ್ಲಿ ಒಬ್ಬರನ್ನ ಒಬ್ಬರು ನೋಡಿದರೆ ಯಾವುದೇ ಕಾರಣಕ್ಕೂ ಜಗಳವು ಏನ್ ಮಾಡೋದಿಲ್ಲ ಹೊಟ್ಟೆ ಕಿಚ್ಚು ಬರೋದಿಲ್ಲ ಹಾಗೇ ಇರೋದಿಲ್ಲ ಹೃದಯದಲ್ಲಿ ಪ್ರೀತಿಯಿಂದ ಎಲ್ಲರ ಹತ್ರ ಮಾತಾಡ್ತಾರೆ ಒಂದು ಸಾಮುವೇಲ್ ಒಂದು ಯೋಹಾನ ಐದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಬೇಕು ಒಂದು ಯೋಹಾನ ಯಾಕೆ ಈ ರೀತಿ ಒಂದು ಯೋಹಾನ ಎಂಬುದಾಗಿ ಮುಖ್ಯ ಕೊಟ್ಟು ನಾನು ಹೇಳ್ತಾ ಇದ್ದೀನಂದ್ರೆ ಒಂದು ಗಂಡ ಹೆಂಡತಿ ಒಂದು ಒಂದು ಎರಡು ಸ್ನೇಹಿತಿಯರು ಇದ್ದರು ಸ್ನೇಹಿತಿಯರು ಅಂದರೆ ಟೂ ಫ್ರೆಂಡ್ಸ್ ಲೇಡಿ ಫ್ರೆಂಡ್ಸ್ ಎರಡು ಗೆಳತಿಯರು ಇದ್ದರು ಕರೆಕ್ಟ್ ಈ ಎರಡು ಗೆಳತಿಯರು ಒಂದು ದಿವಸ ಇಬ್ಬರು ಡಿಗ್ರಿ ಮುಗಿಸಿದ್ರು ಸ್ಕೂಲಿನಿಂದ ಒಂದೇ ಕಡೆ ಓದ್ಕೊಂಡು ಬಂದರು ಡಿಗ್ರಿನೂ ಒಂದೇ ಕಡೆ ಮಾಡಿದ್ರು ಈಗ ಒಂದು ಒಬ್ಬರಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು ಇನ್ನೊಬ್ರು ತುಮಕೂರಲ್ಲೇ ಏನು ಮಾಡ್ತಾ ಇದ್ದಾರೆ ಚಿಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ದಿವಸ ಈ ತುಮಕೂರಲ್ಲಿ ಇರುವ ಗೆಳತಿಗೆ ಮದುವೆ ಸೆಟ್ ಆಯಿತು ಈಗ ತನ್ನ ಸ್ನೇಹಿತರಿಗೆಲ್ಲರಿಗೂ ಸ್ನೇಹಿತರು ಎಲ್ಲರಿಗೂ ಏನು ಮಾಡಬೇಕು ಫೋನ್ ಮಾಡಿ ಕರಿಬೇಕು ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಈಗ ಚಿಕ್ಕ ವಯಸ್ಸಿನಿಂದಲೇ ಜೊತೆಯಲ್ಲಿ ಬೆಳೆದಂತಹ ಈ ಸ್ನೇಹಿತೆಗೆಯೂ ಒಂದು ಕಾರ್ಡನ್ನು ಏನು ಮಾಡಬೇಕು ಕೊಡಬೇಕು ಈಗ ಕಾರ್ಡನ್ನು ಕೊಡುವಾಗ ನೀನು ಬರಲೇಬೇಕು ಎಂಬುದಾಗಿ ಹೇಳ್ಬಿಟ್ರು ಸರಿ ಬರ್ತೇನೆ ಮದುವೆ ದಿವಸ ಬಂತು ಇವರು ಆಫೀಸಲ್ಲಿ ಬೆಂಗಳೂರಲ್ಲಿ ಇರೋ ಸ್ನೇಹಿತೆ ನನಗೆ ರಜಾ ಬೇಕು ಎಂಬುದಾಗಿ ಮ್ಯಾನೇಜರ್ ಹತ್ರ ಹೋಗಿ ಕೇಳಿದ್ರು ಮ್ಯಾನೇಜರ್ ಮ್ಯಾನೇಜರ್ ನಿರಂಜನ್ ಮ್ಯಾನೇಜರ್ ನನಗೆ ಏನು ಬೇಕು ರಜಾ ಬೇಕು ಮ್ಯಾನೇಜರ್ ಹೇಳಿದ್ರು ಕೆಲಸ ಜಾಸ್ತಿ ಐತೆ ಹೋಗಿ ಮಾಡಮ್ಮ ಸರಿ ಏನಕ್ಕೆ ರಜಾ ಬೇಕು ಮದುವೆಗೆ ಹೋಗ್ಬೇಕು ಇಲ್ಲೇ ತಲೆ ಮೇಲೆ ಕೆಲಸ ಐತೆ ನೀನು ಹೋಗಿ ಏನು ಮಾಡು ಬೇರೆ ಕೆಲಸನೇ ಇಲ್ಲ ಈ ಮಮ್ಮಂಗೆ ಹೋಗಿ ಕೆಲಸ ಮಾಡಮ್ಮ ಬೈದ್ಬಿಟ್ರು ಈಗ ದುಃಖದಲ್ಲಿ ಯಾಕೆ ಚಿಕ್ಕ ವಯಸ್ಸಿನಿಂದ ಒಂದಾಗಿ ಓದಿದ ಸ್ನೇಹಿತೆಗೆ ಮದುವೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಸರಿ ಹೋಗೋಗ್ತಾನೆ ಆಗ್ತಾ ಇಲ್ಲ ಅವಾಗ ಇವಾಗ ವಾಟ್ಸಪ್ ಇದೆ ವಾಟ್ಸಪ್ಪಲ್ಲೇ ಎಲ್ಲ ಕಳಿಸ್ಬಿಡ್ತಾರೆ ಆಗ ಲೆಟ್ರು ಬರೀತಾ ಇದ್ರು ಲೆಟ್ರು ಬರೆದ್ರು ಸ್ನೇಹಿತೆ ನಾವಿಬ್ಬರು ಜೊತೆಯಲ್ಲಿ ಓದಿದೆವು ಒಂದೇ ಊರಿನಲ್ಲಿ ಹುಟ್ಟಿದೆವು ಒಂದಾಗಿ ಬೆಳೆದೆವು ಒಂದೇ ಊರಿನಲ್ಲಿ ಓದಿದೆವು ನಮ್ಮ ಬಾಲ್ಯದ ನೆನಪು ತುಂಬ ಸವಿ ತುಂಬ ಕವಿತೆ ಎಲ್ಲ ಭಯಂಕರವಾಗಿ ಬರೆದ್ರು ಬರೆದ್ಬಿಟ್ಟು ನಮ್ಮ ಬಾಲ್ಯದ ನೆನಪೆಲ್ಲ ತುಂಬ ಸವಿ ಅದನ್ನು ನೆನೆಸಿದರೆ ಈಗಲೂ ನನ್ನ ಬಾಯಲ್ಲಿ ಜೇನುತುಪ್ಪ ಆ ರೀತಿಯಾದ ನಿನ್ನ ಒಳ್ಳೆ ಸ್ನೇಹಕ್ಕಾಗಿ ತುಂಬ ಸಂತೋಷ ಪಡುತ್ತೇನೆ ಎಲ್ಲ ಬರೆದ್ಬಿಟ್ಟು ಇವರು ಕ್ರಿಶ್ಚಿಯನ್ ಇವರು ಕ್ರಿಶ್ಚಿಯನ್ ಈಗ ಸುಮ್ಮನೆ ಲೆಟರನ್ನು ಬರೆದು ಕೊಟ್ಟು ಗ್ರೀಟಿಂಗ್ಸ್ ಥರ ಕೊಟ್ಟರೆ ಅದೇನಿರಲ್ಲ ಚೆನ್ನಾಗಿರಲ್ಲ ಲಾಸ್ಟಲ್ಲಿ ಒಂದು ವಾಕ್ಯವನ್ನು ಬರೆಯೋಣ ವಾಕ್ಯವನ್ನು ಬರೆದ್ಬಿಟ್ಟು ಏನಂತ ಬರೆದ್ರು ಒಂದು ಯೋಹಾನ್ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಒಂದು ಯೋವನ್ ನಾಲ್ಕು ಹದಿನೆಂಟು ಈ ಲೋ ಪ್ರೀತಿ ಇರುವುದಲ್ಲಿ ಹೆದರಿಕೆ ಇಲ್ಲ ಈ ವಾಕ್ಯವನ್ನೇ ಹುಡುಕ್ತಾ ಇದ್ದೆ ನಾನು ಇವರು ಟೈಪ್ ಮಾಡಿದ ವಾಕ್ಯ ಒಂದು ಯೋಹಾನ್ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ಸ್ನೇಹಿತ ಈ ಟೈಪ್ ರೈಟರ್ ಏನ್ ಮಾಡ್ಬಿಟ್ರು ಅವಾಗ ಅವಾಗ ಬೈಬಲ್ ಓದೋರು ಒಂದೇ ಯೋಹಾನ್ ಬೈಬಲಲ್ಲಿ ಇರೋದು
ಒಂದು ಅಂತ ಮುಂದೆ ಯಾಕೆ ಹಾಕೋರೆ ಒಂದನ್ನು ಹೊಡೆದಾಕಿದ್ರು ಬರೀ ಯೋವಾನ್ 4:18 ಬರ್ತ್ ಕಳಿಸಿದ್ರು ಈಗ ಮನೆಗೆ ಲೆಟರ್ ಬಂತು ಮದುವೆ ಎಲ್ಲ ಮುಗೀತು ಮದುವೆ ಎಲ್ಲ ಮುಗಿದು ಒಂದು ದಿವಸ ಎರಡು ದಿವಸ ಆದಮೇಲೆ ಗಂಡ ಹೆಂಡತಿ ಒಬ್ಬ ಸಿಂಗಲ್ ಆಗಿ ಮನೆಯಲ್ಲಿ ಇರಬೇಕಾದ್ರೆ ಒಂದೊಂದೇ ಗಿಫ್ಟನ್ನು ಏನು ಮಾಡ್ತಾರೆ ಓಪನ್ ಮಾಡ್ತಾರೆ ಒಂದೊಂದೇ ಗಿಫ್ಟನ್ನು ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಅನೇಕ ಗಿಫ್ಟ್ಗಳಿದೆ ತುಂಬ ಸಂತೋಷ ಈಗ ಈ ಲೆಟರ್ ಕೈಗೆ ಸಿಕ್ತು ಹೆಸರು ಬರೆಯಲ್ಪಟ್ಟಿದೆ ಬೆಂಗಳೂರಲ್ಲಿ ಇರುವ ನಿನ್ನ ಗೆಳತಿ ನೇಮ್ XYZ ಈಗ ಈ ಇದು ಯಾರು ಗೊತ್ತಾ ನನ್ನ ಗೆಳತಿ ಕಣ್ರಿ ಬರ್ದಿರೋದು ಅವಳು ನನ್ನ ಕ್ಲೋಸ್ ಫ್ರೆಂಡ್ ಕಣ್ರಿ ಅವು ರೀ ರೀ ಬರೀ ಓದ್ತಾ ಇದ್ದಾರೆ ಬಾಳ್ಯದ ನೆನಪು ಎಲ್ಲ ಓದ್ತಾ ಇದ್ದಾರೆ ತುಂಬ ಸಂತೋಷ ಲಾಸ್ಟಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ 1 ಯೋವಾನ್ 4:18 18ನೇ ವಾಕ್ಯ ವಾಕ್ಯವನ್ನು ಓದ್ರಿ ಪ್ರೀತಿ ಇರುವುದರಲ್ಲಿ ಹೆದರಿಕೆ ಇಲ್ಲ ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ ಈ ವಾಕ್ಯವನ್ನು ಬರೆಯೋದ್ ಬದಲು ಟೈಪ್ ರೈಟರ್ ಏನ್ ಮಾಡ್ಬಿಟ್ಟ ಮಿಸ್ ಮಾಡ್ಬಿಟ್ಟ ಯೋವಾನ್ 4:18 ಅಂತ ಬರೆದ್ಬಿಟ್ಟ ಈಗ ವಾಕ್ಯ ಯೋವಾನ್ 4:18 ವಾಕ್ಯ ನನ್ನ ಗೆಳತಿ ಬರ್ದಿದಾರಂದ್ರೆ ಅದು ನಿಜವೇ ಏನೋ ಆಶೀರ್ವಾದದ ವಾಕ್ಯ ತೆಗಿರಿ ತೆಗಿರಿ ಬೈಬಲ್ ತೆಗಿರಿ ಓದೋಣ ಎಂಬುದಾಗಿ ರೀ ರೀ ಎಂಬುದಾಗಿ ಬೈಬಲ್ ತೆಗೆದು ಓದ್ತಾ ಇದ್ದಾರೆ ಅದರಲ್ಲಿ ಬರೆಯಲ್ಪಟ್ಟಿದೆ ಕಂಡಿದ್ದೀರಿದರು ಈಗ ಇರೋದು ನಿನಗೆ ಗಂಡನಲ್ಲ ಚಾಪ್ಟರ್ ಕ್ಲೋಸ್ ಆಯ್ತು ರೀ ಮುಗೀತು ಇನ್ನೇನಿದ್ರು ಬ್ಯಾಕ್ ಟು ಬಾಲ್ ಅಷ್ಟೇ ಒಂದು ಲೆಟರ್ ತಲೆ ಅನೇಪರವನ್ನ ಏನ್ ಮಾಡ್ಬಿಡ್ತು ಅದಕ್ಕೆ ಒತ್ತಿ ಹೇಳ್ತಾ ಇದ್ದೇನೆ ವಾಕ್ಯವನ್ನ ತೆಗೀರಿ 1 ಯೋವಾನ್ 5:1 ವಾಕ್ಯವನ್ನ ಓದ್ರಿ ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ ಪ್ರೈಸ್ ದಿ ಲಾರ್ಡ್ ಮತ್ತೊಮ್ಮೆ ಹೇಳ್ತೇನೆ ಯೇಸು ಕ್ರಿಸ್ತನನ್ನು ದೇವರೆಂದು ನಂಬುವ ಎಲ್ಲಾರು ನಾವೆಲ್ಲಾರು ಯಾರಿಂದ ಹುಟ್ಟಿದವರಾಗಿದ್ದೇವೆ ಯೇಸು ದೇವರಿಂದ ಹುಟ್ಟಿದವರಾಗಿದ್ದೇವೆ ಆತನಿಂದ ಹುಟ್ಟಿದವರು ಯೇಸುವನ್ನು ಯಾರ್ಯಾರು ಪ್ರೀತಿಸುತ್ತಾರೋ ಯೇಸುವಿಂದ ಹುಟ್ಟಿದವರೆಲ್ಲರನ್ನು ಅವರು ಪ್ರೀತಿಸುತ್ತಾರೆ ಹಾಗಂದ್ರೆ ನಮ್ಮ ಸಭೆಯವರನ್ನ ನಾವೇನ್ ಮಾಡಬೇಕು ನಮ್ಮ ಕುಟುಂಬವನ್ನ ನಾವು ಪ್ರೀತಿಸಬೇಕು ನಮ್ಮ ಮಕ್ಕಳನ್ನ ನಾವು ಪ್ರೀತಿಸಬೇಕು ನಮ್ಮ ಸಹೋದರರನ್ನ ನಾವು ಪ್ರೀತಿಸಬೇಕು ಸಹೋದರಿಯರನ್ನು ಪ್ರೀತಿಸಬೇಕು ಸಹೋದರ ಸಹೋದರಿಯರ ಮಧ್ಯದಲ್ಲಿ ಐಕ್ಯತೆ ಇರಬೇಕು ಅವರು ಏಫೋದನ್ನು ಧರಿಸುವಾಗ ಅಲ್ಲಿ ಆಶೀರ್ವಾದವು ಜೀವವು ಇಳಿದು ಬರುತ್ತದೆ ಈಗ ಸೌಲನನ್ನು ಕೊಲ್ಲುವುದಕ್ಕಾಗಿಯೇ ದಾವಿದನನ್ನು ಕೊಲ್ಲುವುದಕ್ಕಾಗಿಯೇ ಸೌಲನು ಈ ಅಟ್ಟಾಡಿಸ್ಕೊಂಡು ಬರ್ತಾ ಇದ್ದಾನೆ ದಾವಿದನು ಹೇಳಿರಬಹುದು ಅವನು ನನ್ನನ್ನು ಕೊಲ್ಲುವುದಕ್ಕೆ ಬಂದ ಅದಕ್ಕೆ ನಾನು ಸಾಯಿಸಿದೆ ಎಂಬುದಾಗಿ ಒಂದು ಮಾತು ಹೇಳಿದ್ರೆ ಮುಗೀತು ಅಲ್ಲಿಗೆ ಆದರೆ ಅವನು ಆ ಮಾತನ್ನ ಹೇಳಲಿಲ್ಲ ಅವನು ಹೇಳಿದ ಇವನು ದೇವರಿಂದ ಅಭಿಷೇಕ ಹೊಂದಿದವನು ಅವ್ರು ನನಗೆ ಅಟ್ಟಾಡಿಸ್ಕೊಂಬಂದ್ರೆ ಅದಕ್ಕೆ ಮಾಡಿದೆ ಒಂದ್ ಮಾತು ಹೇಳಿರ್ಬೋದು ಅವ್ರು ನನಗೆ ಈ ಕೇಡನ್ನ ಮಾಡಿದ್ರು ಅದಕ್ಕೆ ನಾನು ಇದನ್ನ ಮಾಡಿದೆ ಹೀಗೆ ಅವನು ಮಾಡಿದ್ದರೆ ಅನ್ಯನಿಗೂ ಇವನಿಗೂ ಏನು ವ್ಯತ್ಯಾಸ ಇರುತ್ತಿರಲಿಲ್ಲ ನಾಳೆ ಇವನು ಏಫೋದನ್ನು ಧರಿಸಿ ದೇವರ ಆಲಯಕ್ಕೆ ಬರಬೇಕು ವಸ್ತ್ರದ ತುದಿಯನ್ನು ಕಟ್ ಮಾಡಿದ್ದಕ್ಕೆ ಅವನ ಹೃದಯವು ಪಶ್ಚಾತ್ತಾಪ ಪಟ್ಟಿತು ಮೊದಲನೆಯದಾಗಿ ದೇವರ ಮಕ್ಕಳು ಏಫೋದನ್ನ ಧರಿಸಿದವರು ಒಂದೇ ತಂದೆಯ ಮಕ್ಕಳು ಎಂಬ ಅನುಭವವಿರುತ್ತದೆ ಎರಡನೆಯದಾಗಿ ಏಫೋದನ್ನು ಧರಿಸಿದವರು ಅವರಿಗೆ ಪಶ್ಚಾತ್ತಾಪ ಉಂಟಾಗುತ್ತದೆ ಮತ್ತಾಯನು ಬರೆದ ಸುವಾರ್ತೆ 5:23 ಮತ್ತು 24ನೇ ವಾಕ್ಯವನ್ನು ಓದ್ರಿ ಸಾಕು ನೀವು ಮತ್ತಾಯನು ಬರೆದ ಸುವಾರ್ತೆ 5:23-24 ಬರೆಯಲ್ಪಟ್ಟಿದೆ ನಿಮ್ಮ ಸಹೋದರನ ಮೇಲೆ ನಿಮಗೆ ಯಾರಿಗಾದರೂ ನಿಮಗೆ ವೈರಾಗ್ಯ ಸಿಟ್ಟು ಇರುವುದಾದರೆ ನೀವು ಕಾಣಿಕೆಯನ್ನು ತೆಗೆದುಕೊಂಡು ಬರುವಾಗ ದೇವರ ಸನ್ನಿಧಾನದಲ್ಲಿ ಇಟ್ಬಿಟ್ಟು ನೀವು ಹೋಗಿ ಅವನ ಹತ್ರ ಏನಾಗು ಒಂದಾಗ್ಬಿಟ್ಟು ಆಮೇಲೆ ಬಂದು ನೀನು ಕಾಣಿಕೆಯನ್ನು ಹಾಕು ಆಗ ನಾನು ಅದನ್ನು ಅಂಗೀಕರಿಸುತ್ತೇನೆ ಮಾಡುವ ಎಲ್ಲಾ ಕೆಟ್ಟತನವನ್ನು ಮಾಡಿಬಿಟ್ಟು ದೇವರ ಸಮ್ಮುಖದಲ್ಲಿ ಬಂದು ನಾನು ಕಾಣಿಕೆಯನ್ನು ಕೊಟ್ಟರೆ ನನಗೆ ಮುಕ್ತಿ ಸಿಗುತ್ತೆ ಸತ್ಯವಾಗಲು ಅದು ಸಾಧ್ಯವೇ ಇಲ್ಲ ಮಾಡುವ ಎಲ್ಲ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟು ನಾನು 5 ದಿನಕ್ಕೆ ಪ್ರಾರ್ಥಿಸಿದರೆ ನನಗೆ ಮುಕ್ತಿ ಸಿಗುತ್ತೆ ಚಾನ್ಸೇ ಇಲ್ಲ
ಮಾಡುವ ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ಟು ನಾನು ಅನ್ನದಾನ ಮಾಡ್ತೇನೆ, ಗಂಗಾ ನದಿಯಲ್ಲಿ ಹೋಗಿ ನಾನು ಮುಳುಗಿ ಎದ್ದು ಬರುತ್ತೇನೆ, ಮುಕ್ತಿ ಸಿಕ್ಬಿಡುತ್ತೆ. ಚಾನ್ಸೇ ಇಲ್ಲ. ನಾಡುವ ಎಲ್ಲಾ ಕೆಟ್ಟ ಸನಮನ ಮಾಡಿಬಿಟ್ಟು ನಾನು ದೇವರ ಹತ್ರ ಬಂದು ಕಾಣಿಕೆ ಕೊಡುತ್ತೇನೆ, ದೇವರು ಅಂಗೀಕರಿಸ್ತಾರೆ. ಅದನ್ನು ದೇವರು ಅಂಗೀಕರಿಸುವವನಲ್ಲ. ಮನುಷ್ಯನನ್ನು ತೃಪ್ತಿಪಡಿಸಬಹುದೇ ಹೊರತು ದೇವರನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಹಣದಿಂದ ದೇವರನ್ನು ಪರ್ಚೇಸ್ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾನು ಕೊಡುವ ಕಾಣಿಕೆ ನನಗೆ ಆಶೀರ್ವಾದವು ಜೀವವೂ ಆಗಿರಬೇಕೆಂದರೆ ನಾನು ಏಫೋದನ್ನು ಧರಿಸಬೇಕು, ಒಂದೇ ಮನಸ್ಸುಳ್ಳವನಾಗಿರಬೇಕು. ಸತ್ಯವೇದದಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ, ದೇವರು ಹಾಗೆ ಮಾಡುವ ಕಾರ್ಯಗಳು 7 ಇದೆ. ಜ್ಞಾನೋಕ್ತಿ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಅದ್ರ ಮೇಲಿಂದಾನೆ ಬರ್ತಾ ಇದೆ. ಓದ್ರಿ. ಅಸಹ್ಯ ಪಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ಈ ಕಾರ್ಯಗಳನ್ನು ದೇವರು ಅಸಹ್ಯ ಪಡುತ್ತಾರಂತೆ. ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವ ಈ ಕಾರ್ಯವು ಇರುವುದಾದರೆ ಅದನ್ನು ದೇವರು ಅಸಹ್ಯ ಪಡುತ್ತಾರಂತೆ. ಏಫೋದನ್ನು ಧರಿಸದೆ ದೇವರ ಸಮ್ಮುಖದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ದೇವರ ಸ್ವರವು ಅವರಿಗೆ ಕೇಳಿಸುವುದಿಲ್ಲ. ಒಂದೇ ಮನಸ್ಸು ಯಾರಿಗೆ ಇರುತ್ತದೋ ಅವರು ಏಫೋದನ್ನು ಧರಿಸಿದವರು. ಅವರ ಹತ್ರ ದೇವರು ಮಾತಾಡುವವನಾಗಿದ್ದಾನೆ. ಕಮ್ಯುನಿಯನ್ ಸರ್ವಿಸ್ ಕೊಡಬೇಕಾದ್ರೆ ಮುಂಚೆ 3 ತಿಂಗಳಿಗೊಂದ್ಸತಿ ಕೊಡ್ತಾ ಇದ್ರು, ಈಗ ವರ್ಷಕ್ಕೆ ಒಮ್ಮೆ ಕಾಲು ತೊಳೆದು ಕಮ್ಯುನಿಯನ್ ಸರ್ವಿಸ್ ಕೊಡಬೇಕಾದ್ರೆ ಅನೇಕರು ಹೇಳುವಂಥ ಮಾತು, ನಾವಿಬ್ರು ಬೇರೆ ಯಾರು ಬೇಡ, ನಾವಿಬ್ರು ಕಾಂಟ್ರಾಕ್ಟ್ ಸೈನ್ ಮಾಡ್ತಾರೆ ಈ ದೇಶಕ್ಕೂ ಆ ದೇಶಕ್ಕೂ, ನಾವಿಬ್ರು ಹೋಗೋಣ, ನನ್ನ ಕಾಲು ನೀನು ತೊಳಿ ನಾನು ತೊಳಿತೀನಿ. ಇವ್ರು ಕಾಲು ತೊರೀತಾರೆ ಕಾಲು ತೊರೀತಾರಂತ ಹೇಳ್ಕೊಂಡು ಹೋಗ್ತಾರಲ್ಲ, ಅವರೇ ಲಾಸ್ಟ್ ಕಾಲನ್ನು ಹಿಡಿದು ಎಳೆಯುವುದು. ಅನೇಕರಿಗೆ ಹೇಳುವುದನ್ನು ಕೇಳಿದ್ದೇನೆ, ಇವತ್ತು ನನಗೆ ಆರಾಧನೆ ಮಾಡೋದಕ್ಕೇನೆ ಆಗಲಿಲ್ಲ, ಆ ಮೂಡೇ ಬರಲಿಲ್ಲ, ಆರಾಧನೆ ಮಾಡೋ ಮೂಡೇ ಬರಲಿಲ್ಲ. ಯಾಕೆ ಬ್ರದರ್, ಯಾಕೆ ಸಿಸ್ಟರ್? ಪಕ್ಕದಲ್ಲಿ ಅವರು ಬಂದು ಕೂತ್ಕೊಂಡ್ಬಿಟ್ರು. ಅವ್ರು ಕೂತಿದ್ದಕ್ಕೆ ನನಗೆ ಆರಾಧನೆ ಮಾಡೋ ಮೂಡೇ ಹೊರಟೋಯ್ತು. ಏಫೋದನ್ನು ಧರಿಸದೆ ದೇವರನ್ನು ಆರಾಧಿಸಲು ಸಾಧ್ಯವಿಲ್ಲ. ಒಂದೇ ಮನಸ್ಸು ಎಲ್ಲಿರುತ್ತದೋ ಅಲ್ಲಿ ಆಶೀರ್ವಾದವು ಜೀವವು ಇಳಿದು ಬರುತ್ತದೆ. ಕೈಗಳನ್ನ ಮೇಲೆ ಹಾಲೆಲೂ ಹೇಳ್ರಿ, ಹಾಲೆಲೂಯಾ, ಹಾಲೆಲೂಯಾ. ಏಫೋದನ್ನು ಧರಿಸುವವರು ಮಾತ್ರವೇ ಆಶೀರ್ವಾದವನ್ನ ಜೀವವನ್ನು ಹೊಂದಿಕೊಳ್ಳಲು ಸಾಧ್ಯ. ನಿನ್ನೆ ಕುರಿಗಳ ಹಿಂದೆ ಹೋದವನು ಇಂದು ಅರಣ್ಮನೆಯಲ್ಲಿ ಕೂತಿದ್ದಾನಲ್ಲ, ದಾವಿದನೆ ನೀನು ಇದು ಹೇಗೆ ನಿನ್ನಿಂದ ಸಾಧ್ಯವಾಯಿತು? ಕಾರಣ ಅವನು ಒಂದು ಮಾತನ್ನು ಹೇಳುತ್ತಾನೆ, ನಾನು ಏಫೋದನ್ನು ಧರಿಸಿದವನು, ಏಫೋದನ್ನು ಧರಿಸಿದವನು ಆಶೀರ್ವಾದವನ್ನು ಜೀವವನ್ನು ಹೊಂದಿಕೊಳ್ಳುತ್ತಾನೆ. ಎಲ್ಲರೂ ಒಂದು ನಿಮಿಷ ನಿಮ್ಮ ಕೈಗಳನ್ನ ಮೇಲೆತ್ತಿರಿ. ಮೊದಲಿನಿಂದಾಗಿ ಏಫೋದನ್ನು ಧರಿಸುವವರು ಒಂದೇ ತಂದೆ ಮಕ್ಕಳಾಗಿರುತ್ತಾರೆ. ಎರಡನೆಯದಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಏಫೋದನ್ನು ಧರಿಸುವವರು ಪಶ್ಚಾತ್ತಾಪ ಪಡುತ್ತಾರೆ. ಒಂದು ನಿಮಿಷ ನೀವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ನಿಮಿತ್ತ ನಿಮ್ಮ ಸಹೋದರನಿಗೆ ನಷ್ಟವಾಗಿದ್ದರೆ, ನಿಮ್ಮ ನಿಮಿತ್ತ ನಿಮ್ಮ ಸಹೋದರನ ಸಹೋದರಿಗೆ ಹರ್ಟ್ ಆಗಿದ್ದರೆ, ನೀವು ಅವ್ರಿಗೇನಾದರೂ ತಪ್ಪು ಮಾಡಿದ್ದರೆ, ಈ ದಿವಸದಲ್ಲಿ ಒಪ್ಪಿಕೊಳ್ಳ್ರಿ. ಅಪ್ಪ, ನಾನು ಈ ದಿವಸದಲ್ಲಿ ನಿನ್ನಿಂದ ಏಫೋದನ್ನು ಧರಿಸಬೇಕು, ನಿನ್ನಿಂದ ನಾನು ಏಫೋದನ್ನು ಧರಿಸಬೇಕು ಕರ್ತನೆ, ಏಫೋದನ್ನು ನಾನು ಧರಿಸಿಕೊಳ್ಳಬೇಕು ಕರ್ತನೆ. ಪಶ್ಚಾತ್ತಾಪ ಪಡ್ರಿ. ಪಶ್ಚಾತ್ತಾಪ ಪಡುವವನು ಮಾತ್ರ ಏಫೋದನ್ನು ಧರಿಸಿಕೊಂಡವನು, ಅವನನ್ನು ಮಾತ್ರ ದೇವರು ಆಶೀರ್ವಾದವು ಜೀವವು ಪರಲೋಕದಿಂದ ದೇವರು ಆಜ್ಞಾಪಿಸುತ್ತಾನೆ. ಅಂತರ ಆಳದಿಂದ ಪಶ್ಚಾತ್ತಾಪ ಪಡುತ್ತಿರುವ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಜೀವ ಇಳಿದು ಬರಲಿ ಅಪ್ಪ. ಒಳ್ಳೆ ಕಾರ್ಯಗಳನ್ನು ನಡೆಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇಲೆ ಎಲ್ಲರೂ ಕೂತುಕೊಳ್ಳೋಣ. ಸಮಯವಿಲ್ಲದ ಕಾರಣ ನಾನು ಇನ್ನ ಎಷ್ಟು ಕಾರ್ಯ ಹೇಳ್ತೇನೆ ಅಂತ ಹೇಳಿದೆ. ಎಲ್ಲ ಟೈಮ್ ನೋಡ್ರಿ, ಟೈಮ್ ನೋಡ್ರಿ, ಚೆನ್ನಾಗಿ ತಿರುಗಿ ನೋಡ್ರಿ. ಯಾಕೆ ಹಿಂಗೆ ಸುಮ್ಮನೆ ತಿರ್ಕೊಂಡು ನೋಡ್ತಾ ಇದ್ರೆ? ಚೆನ್ನಾಗಿ ನೋಡಿ ಎಷ್ಟು ಕಾರ್ಯವನ್ನು ಹೇಳ್ತೀನಿ ಅಂದೆ, ಎಷ್ಟು ಕಾರ್ಯವನ್ನು ಹೇಳಿಕೊಟ್ಟೆ. ಮೊದಲನೆಯದಾಗಿ
ಎರಡನೆಯದಾಗಿ ಮೂರನೆಯದಾಗಿ ಇನ್ನು ಹೇಳ್ಕೊಟ್ಟಿಲ್ಲ ಇವಾಗ ಹೇಳ್ಕೊಡ್ತೇನೆ ಮೂರನೆಯದಾಗಿ ಎಲ್ಲರೂ ಕೂತುಕೊಳ್ಳೋಣ ಇನ್ನು ಇರುವ ಸಮಯದಲ್ಲಿ ಟಪ್ 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 ಅಂತ ಹೇಳ್ಕೊಡ್ತೇನೆ ಇನ್ನು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ ಎಲ್ಲರೂ ಇಲ್ಲಿ ಗಮನವಿಟ್ಟು ಕೇಳಿಸ್ಕೊಳ್ರಿ 4ನೇ ವಾಕ್ಯದಿಂದ ಬರೆಯಲ್ಪಟ್ಟಿದೆ ಈಗ ಯೋಸೇಫನು ತನ್ನ ಸಹೋದರರೆಲ್ಲ ಮುಂದೆ ನಿಂತಿದ್ದಾರೆ ಅವರಿಗೆ ತನ್ನನ್ನು ರಿವೀಲ್ ಮಾಡ್ತಾ ಇದ್ದಾನೆ ಇವನು ಯಾರು ಅಂತ ಅದುವರೆಗೂ ಯೋಸೇಫನ್ ಯಾರು ಅಂತ ಅವ್ರ ಯಾರಿಗೂ ಗೊತ್ತಿಲ್ಲ ಈಗ ಹೇಳ್ತಾ ಇದ್ದಾನೆ ನಾನೇ ಯೋಸೇಫನು ಅಂತ ಅವನು ಇಂಟ್ರೊಡಕ್ಷನ್ ಕೊಡಲಿಲ್ಲ ಅವನು ಇಂಟ್ರೊಡಕ್ಷನ್ ಭಯಂಕರವಾಗಿ ಕೊಟ್ಟ ಏನಂತ ಕೊಟ್ಟ ಗೊತ್ತಾ ಮನೆಯಲ್ಲಿ ಹೋಗಿ ನೋದ್ ನೋಡ್ರಿ ಒಬ್ಬನನ್ನು ನೀವು ಬಾವಿಯಲ್ಲಿ ಹಾಕಿದ್ರಲ್ಲ ಆಮೇಲೆ ಅವನು ಬೇಡ ಬೇಡ ಅಂತ ಅಳುವಾಗಲು ಅವನನ್ನು ತೆಗೆದು ನೀವು ಐಗುಪ್ತ ದೇಶಕ್ಕೆ ಮಾರಿದ್ರಲ್ಲ ಅವನು ನಾನೇ ಎಂಬುದಾಗಿ ಏನು ಮಾಡ್ದ ಇಂಟ್ರೊಡಕ್ಷನನ್ನು ಈಗ ಇಂಟ್ರೊಡಕ್ಷನನ್ನು ಕೊಟ್ಟರೆ ಮುಂದೆ ಇರುವ ಸಹೋದರರಿಗೆ ಏನಾಗಿರ್ಬೋದು ಇಮ್ಯಾಜಿನ್ ಮಾಡಿ ನೋಡ್ರಿ ಕೈ ಕಾಲಲ್ಲ ಆಟೋಮೆಟಿಕ್ಕಾಗಿ ಟೈಪ್ ರೈಟಿಂಗ್ ಹೊಡೆದಿರ್ಬೋದು ಯಾಕೆ ನಾವು ದ್ರೋಹ ಮಾಡಿದ ಒಂದು ವ್ಯಕ್ತಿ ಈಗ ಐಗುಪ್ತ ದೇಶದ ಪ್ರಧಾನಿ ಆಗಿದ್ದಾನಂದ್ರೆ ಅವನಿಗೆ ಕೈ ತೋರಿಸಿದ್ರೆ ನಮ್ಮನ್ನೆಲ್ಲ ಏನು ಮಾಡ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಇವಾಗ ಎಲ್ಲರೂ ಭಯ ಪಡುತ್ತಾ ಇದ್ದಾರೆ ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯೋಸೇಫನು ಅವರಿಗೆ ಯಾವುದೇ ಹಾನಿ ಮಾಡಲಿಲ್ಲ ಅವರೆಲ್ಲರನ್ನು ಶ್ರಮಿಸಿದನು ಒಂದೇ ತಂದೆಯ ಮಕ್ಕಳು ಎಲ್ಲರನ್ನು ಶ್ರಮಿಸುತ್ತಾರೆ ಹಲ್ಲೆಲೂಯಾ ಹೇಳ್ರಿ ಶಬ್ದವಾಗಿ ಹೇಳ್ರಿ ಏಫೋದನ್ನು ಧರಿಸುವವರು ಎಲ್ಲರನ್ನು ಶ್ರಮಿಸುತ್ತಾರೆ ಭಾರತ ದೇಶಕ್ಕೆ ಅನೇಕ ಮಿಷನರಿಗಳು ಬಂದಿದ್ದಾರೆ ಅದರಲ್ಲಿ ಪ್ರಾಮುಖ್ಯವಾಗಿ ಬಂದಂಥ ಒಂದು ಮಿಷನರಿಯ ಹೆಸರು ಗ್ರಹಾಮ್ ಸ್ಟೈನ್ಸ್ ಒಡಿಸ್ಸಾ ರಾಜ್ಯಕ್ಕೆ ಅವರು ಬಂದು ಕುಷ್ಠರೋಗಿಗಳ ಮಧ್ಯದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾ ಇದ್ದರು ಬಡ ಜನರಿಗೆ ಆಹಾರವನ್ನು ಒದಗಿಸಿ ಕೊಡುತ್ತಾ ಇದ್ದರು ಆ ಕಾಲದಲ್ಲಿ ಗಂಡ ಸತ್ತರೆ ಹೆಂಡತಿಯನ್ನು ಏನು ಮಾಡ್ತಾ ಇದ್ರು ಬೆಂಕಿಯಲ್ಲಿ ಹಾಕ್ತಾ ಇದ್ರು ಅದ ಅಂಥ ಮಹಿಳೆಯರನ್ನು ಸಂರಕ್ಷಿಸಿ ಬಂದು ಅವರನ್ನು ಮನೆಯಲ್ಲಿಟ್ಟು ಸಾಕುತ್ತಾ ಇದ್ದರು ಅಂಥ ಗ್ರಹಾಮ್ ಸ್ಟೈನ್ಸನ್ನು ಒಂದು ದಿವಸ ಜೀಪಲ್ಲಿ ಮನೆ ಮುಂದೆ ಮಲಗಿದ್ದಾರೆ ಜೀಪಲ್ಲಿ ಮಲಗಿರುವಾಗ ತಂದೆ ಎರಡು ಗಂಡು ಮಕ್ಕಳು ಇಬ್ಬರನ್ನು ಜೀಪಲ್ಲಿ ಆ ಊರಿನ ಕೆಲ ದುಷ್ಕರ್ಮಿಗಳು ಬಂದು ಆ ಜೀಪಿಗೆ ಬೆಂಕಿ ಇಟ್ಟು ಇವರು ಆಚೆ ಬರದ ಹಾಗೆ ಜೀಪೊಳಗೇನೆ ಅವರನ್ನು ಜೀವನ ದಹನ ಮಾಡಿದರು ರಕ್ತ ಸಾಕ್ಷಿಯಾಗಿ ಒರಿಸ್ಸಾ ರಾಜ್ಯದಲ್ಲಿ ಅವರು ಸತ್ತು ಹೋದರು ಈಗ ಮನೆ ಒಳಗೆ ಇರುವುದು ಹೆಂಡತಿ ಮತ್ತೆ ಮಗಳು ಮಾತ್ರ ಭಾರತ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಅವರಿಗೆ ಕೇಳಿತ್ತು ಹೆಂಡತಿ ಹತ್ರ ಹೋಗಿ ಇವರನ್ನೆಲ್ಲ ಹಿಡ್ದಿದ್ದೀವಿ ಇವರಿಗೆ ಏನು ಶಿಕ್ಷೆ ಕೊಡೋಣ ಎಂಬುದಾಗಿ ಕೇಳುವಾಗ ಅವರ ಹೆಂಡತಿ ಹೇಳಿದಂತಹ ಮಾತು ಏಸು ಪಾಪ ನಮ್ಮನ್ನು ಶ್ರಮಿಸಿದ್ದಾರೆ ನಾನು ಇವರನ್ನು ಶ್ರಮಿಸುತ್ತೇನೆ ಒಂದೇ ತಂದೆಯ ಮಕ್ಕಳು ಇತರರ ತಪ್ಪುಗಳನ್ನು ಶ್ರಮಿಸುತ್ತಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಯೋಸೇಫನನ್ನ ಅವ್ರು ಮಾಡಿದ ದ್ರೋಹ ಎಷ್ಟು ಅಂತ ಯೋಚನೆ ಮಾಡಿ ನೋಡ್ರಿ ಇಮ್ಯಾಜಿನ್ ಮಾಡ್ರಿ ತನ್ನ ಪ್ರೀತಿಯ ತಂದೆಯಿಂದ ಬೇರ್ಪಡಿಸಿದರು ತನ್ನ ಪ್ರೀತಿಯ ತಂದೆ ಅವನಿಗೆ ಕೊಟ್ಟಂತ ವಸ್ತ್ರವನ್ನ ಒಬ್ಬನಿಂದ ಕಸಿದುಕೊಂಡು ಅದನ್ನು ಅರಿದರು ಯೋಸೇಫನಿಗೆ ದೇವರು ಒಂದು ದರ್ಶನವನ್ನ ಕೊಟ್ಟಿದ್ದರು ಆ ದರ್ಶನ ನೆರವೇರಬಾರದೆಂದು ಸುಮ್ಮನೆ ಅವನನ್ನು ಮಾರಲಿಲ್ಲ ಆ ದರ್ಶನ ನೆರವೇರಬಾರದೆಂದು ಅವನನ್ನು ಮಾರಿಬಿಟ್ಟರು ಇವನು ನನ್ನ ಮುಂದೆ ಉದ್ಧಾರ ಆಗ್ಬಿಡ್ಬಾರ್ದು ಎಂಬುದಾಗಿ ಇವನಿಗೆ ಇಂತಹ ಕಷ್ಟಗಳನ್ನು ಕೊಟ್ಟರು ಇಷ್ಟೆಲ್ಲಾ ಮಾಡಿದ ಮೇಲೂ ಅವರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಸಂಹರಿಸದೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 15ನೇ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಎಲ್ಲಾರನ್ನು ಮುತ್ತಿಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಲ್ಲೆಲೂಯಾ ಏಫೋದನ್ನು ಧರಿಸಿದವರು ಇತರರ ತಪ್ಪುಗಳನ್ನು ಶ್ರಮಿಸುತ್ತಾರೆ ಅವರು ಸಹ ನನಗೆ ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ನಾನು ಶ್ರಮಿಸೋದೇ ಇಲ್ಲ ಆ ರೀತಿ ಅಲ್ಲ ಒಂದೇ ತಂದೆಯ ಮಕ್ಕಳಾಗಿದ್ದರೆ ನೀನು ಏಫೋದನ್ನು ಧರಿಸಬೇಕಾ ನೀನು ಶ್ರಮಿಸಲೇಬೇಕು ನೀನು ಶ್ರಮಿಸದೆ ನೀನು ದೇವರ ಸ್ವರವನ್ನು ಕೇಳಲು ಸಾಧ್ಯವಿಲ್ಲ ನೀನು ಯಾಚಕನಾಗಿರಬಹುದು
ದೇವರ ಸನ್ನಿಧಾನದಲ್ಲಿ ನೀನು ಬರಬೇಕೆಂದರೆ ನೀನು ಏಫೋದನ್ನು ಧರಿಸುವಾಗ ಮಾತ್ರವೇ ದೇವರನ್ನು ಆರಾಧಿಸಲು ಸಾಧ್ಯ. ಕೈಗಳನ್ನ ಮೇಲೆ ಆಮೆನ್ ಹೇಳ್ರಿ. ಆಮೆನ್. ಯೋಸೆಫನಿಗೆ ಅದರಲ್ಲೊಂದು ಮೈಂಡ್, ನನಗೆ ಇವರು ಮಾಡಿದಂಥ ತಪ್ಪುಗಳು ನನಗೆ ಹಿತಕರವಾಗಿ ಆಯಿತು, ಅವರು ನನ್ನನ್ನು ಅವತ್ತು ಮಾರಿದರಿಂದಲೇ ನಾನು ಇಂದು ಐಗುಪ್ತ ದೇಶದ ಪ್ರಧಾನಿಯಾಗಿದ್ದೇನೆ. ಯೇಸುವಿನ ನಾಮದಲ್ಲಿ ಮಾತುಗಳನ್ನು ಕೇಳುತ್ತಿರುವ ಎಲ್ಲಾ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಒಂದನ್ನು ಹೇಳಲು, ಒಂದು ಒಳ್ಳೆಯ ಸುದ್ದಿಯನ್ನು ಹೇಳಲು ಇಷ್ಟಪಡುತ್ತೇನೆ. ನಿಮಗೆ ಬರುವಂತಹ ಕೆಲ ಕಷ್ಟಗಳು ನಿಮ್ಮ ಹಿತಕರಕ್ಕಾಗಿಯೇ, ನಿಮಗೆ ಬರುವಂತಹ ಕಣ್ಣೀರು ಕೆಲ ಹಿತಕರಕ್ಕಾಗಿಯೇ, ನೀವು ಈಗ ಅನುಭವಿಸುತ್ತಿರುವಂತಹ ಕೆಲ ಕಷ್ಟಗಳು ಹೋರಾಟಗಳು ಒಂದು ದಿವಸ ದೇವರು ನನಗೆ ಒಳ್ಳೆಯದಕ್ಕಾಗಿ ಮಾಡಿದರು ಎಂಬುದಾಗಿ ಹೇಳುವ ಒಂದು ಕಾರ್ಯಗಳನ್ನು ದೇವರು ಮಾಡುವವನಾಗಿದ್ದಾನೆ. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಈಗಿರುವ ಕಷ್ಟಗಳನ್ನು ನಾನು ನೋಡುತ್ತಿಲ್ಲ, ಈಗಿರುವ ಕಷ್ಟಗಳಿಂದ ನನ್ನನ್ನು ಬಿಡಿಸುವಾತನನು, ನನ್ನನ್ನು ಮೇಲೆತ್ತುವವನನ್ನು ನಾನು ನೋಡುತ್ತಿದ್ದೇನೆ. ಓ ನಿತಿವಂತವರನ್ನು ಕೈ ಬಿಡನು, ನಿತ್ಯವು ಕಾಯ್ದು ನಡೆಸುವನು. ನಿತಿವಂತವರನ್ನು ಕೈ ಬಿಡನು, ಎಲ್ಲರೇ ನಿತ್ಯವು ಕಾಯ್ದು ಅಂತರಾಳದಿದೆ. ನಿತಿವಂತವರನ್ನು ಕೈ, ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಿತ್ಯವು ಕಾಯ್ದು ಗ್ರಹಿಸಲ. ಹಾಗಂದ್ರೆ ಏಫೋದನ್ನು ಧರಿಸುವವರು ಅವ್ರೇನ್ ಮಾಡ್ತಾರೆ? ಕ್ಷಮಿಸುತ್ತಾರೆ. ನಾಲ್ಕನೆಯದಾಗಿ, ಏಫೋದನ್ನು ಧರಿಸಿದವರು ಬಿಡಿಸಲು ಪ್ರಯಾಸ ಪಡುತ್ತಾರೆ. ಈಗ 10 ಜನ ಯೋಸೆಫನ ಮುಂದೆ ನಿಂತಿದ್ದಾರೆ. ಇದು ಯೋಸೆಫನ್ನು ನಾನೇ ಯೋಸೆಫ್ ಎಂಬುದಾಗಿ ರಿವೀಲ್ ಮಾಡುವುದಕ್ಕೆ ಮುಂಚೆ ಈಗ ಹೇಳ್ತಾ ಇದ್ದಾನೆ. ಅಲ್ಲಿ ಇದಾನಲ್ಲ, ಅವನನ್ನು ಮಾತ್ರ ಇಲ್ಲಿರಲಿ, ನೀವೆಲ್ಲರೂ ಹೋಗಿ ಇನ್ನೊಬ್ಬ ನಿಮಗೆ ತಮ್ಮ ಇದಾನಂತ ಹೇಳಿದ್ರಲ್ಲ ಬೆನ್ಯಾಮಿನ್, ಅವನನ್ನು ಕರ್ಕೊಂಡು ಬನ್ನಿರಿ, ಆಮೇಲೆ ಇವನನ್ನು ಬಿಡ್ತೇನೆ ಎಂಬುದಾಗಿ ಹೇಳ್ಬಿಟ್ರು. ಸಿಮಿಯೋನನ್ನು ಈಗ ಅಲ್ಲಿ ಕಟ್ಟಿ ಹಾಕಿದ್ದಾರೆ, ಬಂಧನ ಮಾಡಿ ಇಟ್ಟಿದ್ದ. ಯಾರು? ಯೋಸೆಫನು. ಈಗ ಮಿಕ್ಕ 9 ಜನ ತಂದೆ ಹತ್ರ ಬಂದರು, ಮನೆಗೆ ಬಂದರು. ಈಗ 9 ಜನ ಮನೆಗೆ ಬಂದರು, 9 ಜನರಿಗೂ ಮದುವೆ ಆಗಿದೆ, ಕುಟುಂಬವಿದೆ, ಮಕ್ಕಳಿದ್ದಾರೆ. ಅಬ್ಬ ನಾವು ತಪ್ಪಿಸ್ಕೊಂಡ್ವಲ್ಲ, ನಾವು ಸೇಫ್ ಆಗಿದ್ದೀವಲ್ಲ, ಅವನು ಏನನ್ನ ಮಾಡ್ಕೊಳ್ಳಿ, ಆಳಾಗಿ ಹೋಗ್ಲಿ, ನಮ್ಮ ಜೀವ ಉಳಿತಲ್ವಾ, ಸಾಕು ಎಂಬುದಾಗಿ ಏನು ಮಾಡ್ಬೋದಾಗಿತ್ತು? ಇರಬಹುದಾಗಿತ್ತು. ಆದರೆ ಅವರು ಹಾಗೆ ಇರಲಿಲ್ಲ, ತಂದೆ ಹತ್ರ ಬೇಡುತ್ತಾ ಇದ್ದಾರೆ. ಅಪ್ಪ ಸಿಮಿಯೋನನ್ನು ಅಲ್ಲಿ ಕಟ್ಟಿ ಹಾಕ್ಬಿಟ್ಟಿದಾರಪ್ಪ, ಬೆನ್ಯಾಮಿನ್ ಬರದೆ ಅವನನ್ನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಸಿಮಿಯೋನನ್ನ ಕರ್ಕೊಂಡು ಬರ್ಬೇಕಪ್ಪ, ಎಲ್ಲಾ ಮಕ್ಕಳು ಸೇರಿ ಹೇಳ್ತಾ ಇದ್ದಾರೆ, ಸಿಮಿಯೋನನ್ನ ಕರ್ಕೊಂಡ್ ಬರ್ಬೇಕು ಅಪ್ಪ, ಅವನನ್ನು ಬಿಡಿಸ್ಬೇಕಪ್ಪ, ತಂದೆ ಹತ್ರ ಬೇಡುತ್ತಾ ಇದ್ದಾರೆ. ಜ್ಞಾನೋತಿಗಳ ಪುಸ್ತಕದಲ್ಲಿ, ಜ್ಞಾನೋತಿಗಳು 17ನೇ ಜ್ಞಾನೋತಿ, ಅದರಲ್ಲಿ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಪತ್ತಿನಲ್ಲಿ ಬಿಡಿಸುವುದಕ್ಕಾಗಿಯೇ ಸಹೋದರನು ಹುಟ್ಟಿದ್ದಾನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋತಿ 17:17 ಆಪತ್ತಿನಲ್ಲಿ ಬಿಡಿಸುವುದಕ್ಕಾಗಿಯೇ ಸಹೋದರನ ಏನ್ ಮಾಡಿದ್ದಾನೆ? ಎಲ್ಲಾರು ಬೇಡ್ತಾ ಇದ್ದಾರೆ. ಈಗ ಅಪ್ಪ ಸಿಮಿಯೋನನ್ನ ಕರ್ಕೊಂಡ್ ಬರ್ಬೇಕಪ್ಪ, ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ಬೇಕಪ್ಪ. ದೇವರು ನಮಗೆ ಸಭೆಯನ್ನ ಕೊಟ್ಟಿರುವುದು ಒಬ್ಬರನ್ನೊಬ್ಬರು ಬಿಡಿಸುವುದಕ್ಕಾಗಿ, ಒಬ್ಬರನ್ನೊಬ್ಬರು ಬಲಪಡಿಸುವುದಕ್ಕಾಗಿ, ಒಬ್ಬರನ್ನೊಬ್ಬರು ಹೆಚ್ಚುವುದಕ್ಕಾಗಿ, ಒಬ್ಬರನ್ನೊಬ್ಬರು ಉನ್ನತ ಸ್ಥಿತಿಗೆ ತರುವುದಕ್ಕಾಗಿ. ಏಫೋದನ್ನು ಧರಿಸಿದವರು, ಹಲ್ಲೆಲೂಯಾ, ಏಫೋದನ್ನು ಧರಿಸಿದವರು ಅವರು ಒಂದೇ ಮನಸ್ಸುಳ್ಳವರಾಗಿ ಬೇರೆ ಜನರನ್ನು ಬಿಡಿಸುತ್ತಾರೆ. ಕೈಗಳನ್ನ ಮೇಲೆ ಹಲ್ಲೆಲೂಯಾ ಹೇಳ್ರಿ. ಸೆರೆಯಲ್ಲಿ ಪೇತ್ರನು ಇರುವಾಗ ಸಭೆಯಲ್ಲಿ ಇರುವಂತಹ ಜನರು, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದೇ ಮನಸ್ಸುಳ್ಳವರಾಗಿ ಅವರು ಪ್ರಾರ್ಥನೆ ಮಾಡಿದರು. ಇವ್ರು ಪ್ರಾರ್ಥನೆ ಮಾಡುವಾಗ ಪೇತ್ರನಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮಲಗಿದ್ದಾನೆ. ಇವರು ಮಲಗದೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವರು ಮಾಡಿದ ಪ್ರಾರ್ಥನೆಯನ್ನ ತಂದೆ ಕೇಳಿದರು. ಅಂದು ಯಾಕೋಬನು ಕೇಳಿದ ಹಾಗೆ ಪರಲೋಕದ ದೇವರು ಕೇಳಿದರು.
ಅವನನ್ನು ಬಿಡಿಸುವುದಕ್ಕೆ ಒಂದು ದೂತನು ಹೋಗಿ ಸೆರೆಮನೆಗಳ ಕದಗಳು ತೆರೆಯಲ್ಪಟ್ಟವು. ಅವನನ್ನು ಸೆರೆಮನೆ ಹೊರಗೆ ವರೆಗೂ ಕೈ ಹಿಡಿದು ಕರ್ಕೊಂಡು ಬಂದ್ಬಿಟ್ರು. ಇಂದು ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ನೀವು ಮಾಡುವ ಪ್ರಾರ್ಥನೆಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಅದ್ಭುತವು ನಡೆಯುತ್ತದೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ನೀವು ಮಾಡುವ ಪ್ರಾರ್ಥನೆಗಳಲ್ಲಿ, ನೀವು ಮಾತಾಡುವ ಪ್ರಾರ್ಥನೆಗಳಲ್ಲಿ ಅನೇಕರು ಬಿಡುಗಡೆಯನ್ನು ಹೊಂದುತ್ತಾರೆ, ಅನೇಕರು ಜಯವನ್ನು ಹೊಂದುತ್ತಾರೆ, ಅನೇಕರ ಕಟ್ಟುಗಳು, ಅನೇಕರ ಬಂಧನಗಳು ಮುರಿಯಲ್ಪಡುತ್ತದೆ. ಜೋರಾಗಿ ಆಮೇನ್ ಆಮೇನ್. ಐದನೆಯದಾಗಿ ಆದಿಕಾಂಡ ಪುಸ್ತಕ 44ನೇ ಅಧ್ಯಾಯದಲ್ಲಿ ಈಗ ಬೆನ್ಯಾಮೀನನ್ನ ಕರ್ಕೊಂಡು ಹೋಗ್ಬಿಟ್ರು. ಅಲ್ಗೋಗಿ ಎಲ್ಲ ಆಯ್ತು, ಈಗ ವಾಪಸ್ ಸರಿ ಯೋಸೆಫನ್ ಹೇಳಿದಾಗೆ ವಾಪಸ್ ಕಳಿಸ್ತಾ ಇದ್ದಾನೆ ಎಲ್ಲರಿಗೂ. ಒಬ್ಬ ಅವರವರಿಗೆ ಮೂಟೆ ಮೂಟೆಯಾಗಿ ಧಾನ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಕಳುಹಿಸುವಾಗ ಯೋಸೆಫನು ಒಂದು ಟ್ರಿಕ್ ಆಗಿ ಒಂದು ಗೇಮ್ ಆಡ್ತಾನೆ. ಬೆನ್ಯಾಮೀನನ ಚೀಲದಲ್ಲಿ ಅರಣ್ಮನೆಯ ಪಾತ್ರವನ್ನು ಹಾಕ್ಬಿಟ್ಟ. ಇವರು ಸ್ವಲ್ಪ ಅದ ಧಾನ್ಯ ಎಲ್ಲ ತಗೊಂಡು ಹೇಗೋ ತಪ್ಪಿಸ್ಕೊಂಡ್ವಪ್ಪ ಎಂಬುದಾಗಿ ಆಚೆ ಸ್ವಲ್ಪ ದೂರ ಬಂದಿದ್ದಾರೆ. ಉಪ್ಪರಳ್ಳಿ ಮಸೀದಿವರೆಗೂ ಹೋದ್ರು. ಹಿಂದೆ ಅರಣ್ಮನೆಯಿಂದ ರಥಗಳು ಸ್ಪೀಡ್ ಆಗಿ ಬರ್ತಾ ಇದೆ. ಇವರೆಲ್ಲರಿಗೂ ಮತ್ತೆ ಭಯ ಕೇಳ್ತಾ ಇದ್ದಾರೆ. ಅರಣ್ಮನೆಯಲ್ಲಿ ಪಾತ್ರೆಯು ಏನಾಗಿದೆ? ಕಳೆದೋಗಿದೆ. ಅದು ನೀವು ಎತ್ಕೊಂಡಿದ್ದೀರಾ ಅಂತ ನಮಗೆ ಡೌಟು. ಈಗ ಚೆಕ್ ಮಾಡ್ತಾ ಇದ್ದಾರೆ. ಬೇಕ್ ಬೇಕಂತಾನೆ ಯೋಸೆಫನು ಈ ಕಾರ್ಯವನ್ನು ಮಾಡಿದ. ಬೆನ್ಯಾಮೀನನ ಚೀಲದಲ್ಲಿ ಈ ಪಾತ್ರೆನ ಹಾಕ್ಬಿಟ್ಟ. ಇದು ಬೆನ್ಯಾಮೀನ್ಗೆ ಗೊತ್ತಿಲ್ಲ. ಈಗ ಬೆನ್ಯಾಮೀನನ ಚೀಲವನ್ನು ತೆಗೆದು ನೋಡುವಾಗ ಒಳಗೆ ಪಾತ್ರ ಇದೆ. ಈಗ ಯೋಸೆಫನು ಒಂದು ಮಾತನ್ನು ಹೇಳ್ತಾನೆ. ಬೆನ್ಯಾಮೀನ್ ಮಾಡಿದ ತಪ್ಪಿನಿಂದ ಬೆನ್ಯಾಮೀನ್ ಒಬ್ಬ ಇಲ್ಲಿರಲಿ, ಸೆರೆಯಲ್ಲಿರಲಿ, ನೀವೆಲ್ಲರೂ ಹೋಗ್ಬೋದು, ನೀವೆಲ್ಲರೂ ಹೋಗ್ರಿ, ಇವನೊಬ್ಬ ಇಲ್ಲಿರಲಿ ಅಂತ ಹೇಳುವಾಗ ಯೂದನು ಒಂದು ಮಾತನ್ನು ಹೇಳುತ್ತಾನೆ. ಆದಿಕಾಂಡ ಪುಸ್ತಕ 44ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದ್ರಿ. ನಿನ್ನ ಸೇವಕನಾದ ನಾನು. ಆಗ ಯಹೂದನು ಹತ್ತಿರಕ್ಕೆ ಬಂದು, ಯಾರಿಗೋಸ್ಕರ ಹತ್ತಿರಕ್ಕೆ ಬರುತ್ತಾ ಇದ್ದಾನೆ? ಶಬ್ದವಾಗಿ ಹೇಳ್ರಿ, ಯಾರಿಗೋಸ್ಕರ? ಬೆನ್ಯಾಮೀನ್ಗೋಸ್ಕರ ಯೂದನು ಹತ್ತಿರಕ್ಕೆ ಬರುತ್ತಾ ಇದ್ದಾನೆ. ಅಂದು ಲೋತನಿಗೋಸ್ಕರ ಅಬ್ರಹಾಮನು ದೇವರ ಹತ್ತಿರಕ್ಕೆ ಬಂದನು. ತನಗಾಗಿ, ತನ್ನ ಕುಟುಂಬಕ್ಕಾಗಿ ಅವನು ಹತ್ತಿರ ಹೋಗುತ್ತಿಲ್ಲ, ತನ್ನ ಸಹೋದರನಿಗಾಗಿ ಹತ್ತಿರಕ್ಕೆ ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯವನ್ನು ಓದ್ರಿ. ಯಹೂದನು ಹತ್ತಿರಕ್ಕೆ ಬಂದು, ನಿನ್ನ ಸೇವಕನಾದ ನಾನು ಒಂದು ಮಾತನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ, ನನ್ನ ಮೇಲೆ ಸಿಟ್ಟು ಮಾಡಬಾರದು. ಸರಿ, ಇದೆ 44ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದ್ರಿ. ಅದೇ ಅಧ್ಯಾಯ 33ನೇ ವಾಕ್ಯ. ಆದ್ದರಿಂದ ಸೇವಕನಾದ ನಾನು ಈ ಹುಡುಕನಿಗೆ ಬದಲಾಗಿ, ಈಗ ಹೇಳ್ತಾ ಇದ್ದಾನೆ, ಈ ಬೆಂಜಮಿನ್ ಬದಲಾಗಿ ನಾನು ಇಲ್ಲಿ ಸೆರೆಯಲ್ಲಿರ್ತೇನೆ, ನಿಮಗೆ ಗುಲಾಮನಾಗಿರ್ತೇನೆ. ಆ ಬೆಂಜಮಿನ್ನ ಬಿಟ್ಬಿಡ್ರಿ. ಈ ಮಾತನ್ನು ಕೇಳಿಸಿಕೊಂಡ ಕೂಡಲೇ ಅದು 45ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಸೆಫನ ಈ ಮಾತನ್ನು ಕೇಳಿಸಿಕೊಂಡಲೇ ಕೂಡಲೇ ಅವನ ಕೈಯಲ್ಲಿ ಅಳುವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವನು ತಾಳಲಾರದೆ ಹೋದನು. ಯೇಸುವಿನ ನಾಮದಲ್ಲಿ ಹೀಗೆ ಹೇಳಲು ಇಷ್ಟಪಡುತ್ತೇನೆ, ನೀವು ದೇವರ ಸಮ್ಮುಖಕ್ಕೆ ಬಂದು ನಿಮ್ಮ ಸಹೋದರರಿಗೋಸ್ಕರ, ಸಹೋದರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವಾಗ ದೇವರಿಂದ ಅದನ್ನು ತಡ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲವಂತೆ. ಆತನು ನಿಮ್ಮ ಪ್ರಾರ್ಥನೆಗೆ ಬೇಗ ಸದುತರವನ್ನು ಕೊಡುವವನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ಬಂದು ಕಣ್ಣೀರನ್ನು ಸುರಿಸಿ ಬೇಡಿಕೊಳ್ಳುವಾಗ, ಕಷ್ಟದಲ್ಲಿರುವವರಿಗಾಗಿ ಬೇಡಿಕೊಳ್ಳುವಾಗ, ಕಣ್ಣೀರಿನಲ್ಲಿರುವವರಿಗಾಗಿ ಬೇಡಿಕೊಳ್ಳುವಾಗ ಆತನು ಸುಮ್ಮನೆ ಇರುವುದಿಲ್ಲ. ಅವರಿಗೋಸ್ಕರ ಕೆಲಸವನ್ನು ಮಾಡುತ್ತಾನೆ, ಅವರನ್ನು ಬಿಡಿಸುತ್ತಾನೆ, ಅವರನ್ನು ರಕ್ಷಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರನೇ ಕಾರ್ಯವನ್ನು ಹೇಳುತ್ತೇನೆ. ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 33ನೇ ವಾಕ್ಯ ಮತ್ತು 34ನೇ ವಾಕ್ಯವನ್ನು ಓದ್ರಿ. ತನ್ನ ಅಣ್ಣ ದಂಪತಿಯರನ್ನು, ಹಿರಿಯವರನ್ನು ಮೊದಲುಕೊಂಡು ಕಿರಿಯವರೆಗೂ ಅವರವರ ಮನಸ್ಸಿನ, ಎಲ್ಲರಿಗೂ ಇಲ್ಲಿ ಗಮನವಿಟ್ಟು ಕೇಳಿಸ್ಕೊಳ್ರಿ.
ದೊಡ್ಡವನಿಂದ ಚಿಕ್ಕವನವರೆಗೂ ಅವರವರ ವಯಸ್ಸು ಎಲ್ಲರನ್ನು ಪಂಕ್ತಿಯಲ್ಲಿ ಕೂರಿಸುತ್ತಾ ಇದ್ದಾನೆ. 12 ಜನರು ಪಂಕ್ತಿಯಲ್ಲಿ ಕೂತುಕೊಂಡು ಆಹಾರವನ್ನು ತಿನ್ನುತ್ತಾ ಇದ್ದಾರೆ. ಒಂದಾಗಿ ಕರ್ತನ ಪಂಕ್ತಿಯಲ್ಲಿ ಕೂತುಕೊಳ್ಳುವವರು ಏಫೋದನ್ನು ಧರಿಸಿದವರು. ಕೈಗಳನ್ನ ಮೇಲೆ ಅಲ್ಲಿ ಹೇಳ್ರಿ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಪೋಸ್ತಲರು ಸಹೋದರರ ಅನ್ಯೂನತೆಯಲ್ಲಿಯೂ ಬೋಧನೆ ಪ್ರೈಸಲ್ ರೊಟ್ಟಿ ಮುರಿಯುವುದರಲ್ಲಿಯೂ ಅನ್ಯೂನತೆಯಾಗಿ ಇದ್ದರು. ಎಲ್ಲಿ ಅನ್ಯೂನತೆ ಇರುತ್ತದೋ ಅಲ್ಲಿ ಅಗ್ನಿಯು ಇಳಿದು ಬರುತ್ತದೆ, ಅಲ್ಲಿ ಆಶೀರ್ವಾದವು ಜೀವವು ಉಂಟಾಗುತ್ತದೆ. ಎಲ್ಲರೂ 2 ನಿಮಿಷ ಕೈಗಳನ್ನು ತಟ್ಟಿ, ಅಪ್ಪ ಇಂಥ ಸಹೋದರರ ಐಕ್ಯತೆಯನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನ ಪಂಕ್ತಿಯಲ್ಲಿ ನಾವು ಕೂತುಕೊಂಡು ಅಪ್ಪ ಏಫೋದನ್ನು ಧರಿಸಿದವರಾಗಿ ನಿನ್ನ ಸನ್ನಿಧಾನದಲ್ಲಿ ಪಂಕ್ತಿಯಲ್ಲಿ ಕೂತುಕೊಳ್ಳುವ ಒಂದು ಭಾಗ್ಯವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅಂದು ಅಪೋಸ್ತಲರು ಪಂಕ್ತಿಯಲ್ಲಿ ಅನ್ಯೂನತೆಯಲ್ಲಿ ಇರುವಾಗ ಓ ಬೆಂಕಿ ಇಳಿದಾಗೆ ನಮ್ಮ ಸಭೆಯಲ್ಲಿ ನಿನ್ನ ಪರಿಶುದ್ಧ ಆತ್ಮನು ಇನ್ನೂ ಹೆಚ್ಚಾಗಿ ಪ್ರಕಟವಾಗಲಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ಕೊನೆ ಕಾರ್ಯವನ್ನು ಹೇಳಿಕೊಡುತ್ತೇನೆ, 7ನೇ ಕಾರ್ಯ. ಯಾಕೋಬನು ತನ್ನ ಕೊನೆ ಕಾಲದಲ್ಲಿ, ವಯಸ್ಸಾದ ಕಾಲದಲ್ಲಿ ತನ್ನ 12 ಮಕ್ಕಳನ್ನು ಕರೆದು, ಅದಿಕಾಂಡ ಪುಸ್ತಕ 49ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 49:28 ಬೇಗ ಓದ್ರಿ. ಎಲ್ಲರೂ ಇಸ್ರಾಯೇಲ್ ಉಂಡಾದ 12 ಕುಲಗಳು, ಇದೇ ಅವರ ತಂದೆ ಅವರಿಗೆ ಹೇಳಿದ ಆಶೀರ್ವಾದ. ಒಂದೊಂದು ಕುಲಕ್ಕೆ ಒಂದೊಂದು ಆಶೀರ್ವಾದಗಳನ್ನು ನುಡಿದನು. ಪ್ರೈಸ್ ದಿ ಲಾರ್ಡ್. ದೇವರ ಸಮ್ಮುಖಕ್ಕೆ ಒಂದಾಗಿ ಬಂದಿರುವ ಎಲ್ಲಾ ದೇವರ ಮಕ್ಕಳೇ, ನಿಮಗೆ ಬೇಕಾಗಿರುವ ಆಶೀರ್ವಾದವನ್ನು ನಿಮಗೆ ನುಡಿಯುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯಾರಿಗೆ ಆಶೀರ್ವಾದವು ಹೇಳಲ್ಪಟ್ಟಿತ್ತು? ಒಂದಾಗಿ ಬರುವವರಿಗೆ ಆಶೀರ್ವಾದವು ಹೇಳಲ್ಪಟ್ಟಿತ್ತು. 12 ಕುಲಗಳು ಒಂದಾಗಿರಬೇಕು. ಏಫೋದನ್ನು ಧರಿಸಿದವರು ದೇವರ ಸಮ್ಮುಖದಲ್ಲಿ ಒಂದೇ ಮನಸ್ಸುಳ್ಳವರು ಬಂದು ದೇವರ ಸಮ್ಮುಖದಲ್ಲಿ ಕೂತುಕೊಳ್ಳುವಾಗ ಅವರವರಿಗೆ ಬೇಕಾದ ಆಶೀರ್ವಾದವನ್ನ ದೇವರು ಕೊಡುವವನಾಗಿದ್ದಾನೆ. ಅವರವರಿಗೆ ಬೇಕಾದ ಆಶೀರ್ವಾದವನ್ನ ಅವರವರಿಗೆ ದೇವರು ಕೊಡುವವನಾಗಿದ್ದಾನೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಈ ಸಮಯದಲ್ಲಿ 7 ಕಾರ್ಯಗಳನ್ನು ಹೇಳಿಕೊಟ್ಟೆ. ಏಫೋದನ್ನು ಧರಿಸಿದವರು ಏನು ಮಾಡ್ತಾರೆ ಎಂಬುದಾಗಿ, ಏಫೋದನ್ನು ಧರಿಸಿದವರು ಹೃದಯದಲ್ಲಿ ವೈರಾಗ್ಯವನ್ನು ಇಟ್ಟುಕೊಳ್ಳುವುದಿಲ್ಲ. ಏಫೋದನ್ನು ಧರಿಸಿದವರು ಶ್ರಮಿಸುತ್ತಾರೆ. ಏಫೋದನ್ನು ಧರಿಸಿದವರು ಒಂದೇ ಮನಸ್ಸುಳ್ಳವರಾಗಿರುತ್ತಾರೆ. ಏಫೋದನ್ನು ಧರಿಸಿದವರು ಒಬ್ಬರನ್ನೊಬ್ಬರು ಎತ್ತುತ್ತಾರೆ, ಒಂದೇ ಪಂಕ್ತಿಯಲ್ಲಿ ಕರ್ತನ ಪಂಕ್ತಿಯಲ್ಲಿ ಕೂತುಕೊಳ್ಳುತ್ತಾರೆ. ಅವರವರಿಗೆ ಬೇಕಾದ ಆಶೀರ್ವಾದವನ್ನು ಅವರವರಿಗೆ ಕೊಡುತ್ತಾನೆ. ಈ ಆಲಯದಲ್ಲಿ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಈ ಸಮಯದಲ್ಲಿ ದೇವರನ್ನು ಸ್ತುತಿಸಿರಿ, ಎಲ್ಲರೂ ಸ್ತೋತ್ರವನ್ನು ಹೇಳಿರಿ. ದೇವರ ಕೊನೆ ಕಾಲದಲ್ಲಿ ಯಾಕೋಬನು ಅವರವರಿಗೆ ಬೇಕಾದ ಆಶೀರ್ವಾದವನ್ನು ಈ ಲೋಕದಲ್ಲಿರುವ ಒಂದು ತಂದೆಯೇ ಕೊಟ್ಟನೆಂದರೆ, ದೇವರ ಸಮ್ಮುಖದಲ್ಲಿ ಒಂದಾಗಿ ಕೂಡಿ ಬಂದಿರುವ ನಮಗೆ ಇನ್ನೆಷ್ಟರವರೆಗೂ ದೇವರು ಕೊಡುವವನಾಗಿದ್ದಾನೆ. ಇನ್ನೆಷ್ಟರವರೆಗೂ ಪರಲೋಕದಲ್ಲಿರುವ ತಂದೆಯು ನಮಗೆ ಬೇಕಾಗಿರುವ ಆಶೀರ್ವಾದವನ್ನ, ನಮಗೆ ಬೇಕಾಗಿರುವ ಓ ಜೀವವನ್ನ ದಯಪಾಲಿಸುವವನಾಗಿದ್ದಾನೆ. ನಿಮಗೆ ಬೇಕಾಗಿರುವ ಆಶೀರ್ವಾದವು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ ತಿಳಿಯದೇ ಇರಬಹುದು. ಪರಲೋಕದಲ್ಲಿರುವ ದೇವರು ಎಲ್ಲವನ್ನು ತಿಳಿದಿರುವ ದೇವರು. ನಿಮಗೆ ಬೇಕಾಗಿರುವ ಕಾರ್ಯಗಳನ್ನ ಏಫೋದನ್ನು ಧರಿಸಿದವರೇ, ಒಂದೇ ಮನಸ್ಸುಳ್ಳವರೇ ನಿಮಗೆ ಓ ಎಲ್ಲರೂ ಕೈಗಳನ್ನು ತಟ್ಟಿ ದೇವರನ್ನು ಸ್ತುತಿಸಿರಿ. ನಿನ್ನ ವಾಕ್ಯವನ್ನು ಕೇಳಿದ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಇಂದಿನಿಂದ ನಿನ್ನ ಆಲೆ ನೀವು ನಮ್ಮನ್ನು ನಿಮ್ಮ ರಕ್ತವನ್ನು ಸುರಿಸಿ ಯಾಚಕರನ್ನಾಗಿ ಅರಸರನ್ನಾಗಿ ಮಾಡಿದ್ದಿ ಕರ್ತನೆ.
ಎಲ್ಲೋ ಆಚೆ ನಾವು ನಿಂತ್ಕೊಳ್ಳಬೇಕಾಗಿತ್ತು 84ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ ಆಚೆ ನಾವು ನಿಂತ್ಕೊಳ್ಳಬೇಕಾಗಿತ್ತಪ್ಪ ಆದರೆ ನಮ್ಮನ್ನ ನೀವು ನಿಮ್ಮ ಜೀವ ಕೊಟ್ಟು ಯಾಜಕರನಾಗಿ ಮಾಡಿ ಒಳಗೆ ಕರ್ಕೊಂಡು ಬಂದಿದ್ದೀರಪ್ಪ ಒಳಗೆ ಕರ್ಕೊಂಡು ಬಂದಿದ್ದೀರಪ್ಪ ಯಾಜಕರನಾಗಿ ಮಾಡಿದಿರ ಕರ್ತನೆ ನಿಮಗೆ ಸ್ತೋತ್ರ ಇಂದಿನಿಂದ ಪ್ರತಿಯೊಬ್ಬರು ಈ ಬೋತನ್ನು ಧರಿಸಿದವರಾಗಿ ಒಂದೇ ಮನಸ್ಸುಳ್ಳವರಾಗಿ ಕಾಣಲ್ಪಡಲಿ ಇವರಲ್ಲಿರುವ ವೈರಾಗ್ಯಗಳು ಯೇಸುವಿನ ನಾಮದಲ್ಲಿ ಅಂದ ಆದಿ ಅಪೊಸ್ತಲರ ಕಾಲದಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಆ ಮೇಲಿನಿಂದ ಬೆಂಕಿಯು ಬಂದು ಸಭೆಯನ್ನು ಸಭೆಯಲ್ಲಿರುವವರನ್ನು ಬಲಪಡಿಸಿತು ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಇದ್ದಾರಪ್ಪ ಆ ಬೆಂಕಿ ನಮ್ಮ ಮಧ್ಯದಲ್ಲಿ ಸುರಿಯಲ್ಪಡಲಿ ಕೋಪಗಳು ಸುಟ್ಟು ಹೋಗಲಿ ವೈರಾಗ್ಯಗಳು ಸುಟ್ಟು ಹೋಗಲಿ ಅಗೆಗಳು ಸುಟ್ಟು ಹೋಗಲಿ ಕುಟುಂಬದಲ್ಲಿ ಹೊಂದಾಣಿಕೆ ಉಂಟಾಗಲಿ ಸಭೆಯಲ್ಲಿ ಹೊಂದಾಣಿಕೆ ಉಂಟಾಗಲಿ ಕುಟುಂಬಗಳಲ್ಲಿ ಸಭೆಯಲ್ಲಿ ತಂದೆ ತಾಯಿಗಳ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಮಕ್ಕಳ ಮಧ್ಯೆ ಸಹೋದರರ ಮಧ್ಯೆ ಸಹೋದರಿಯರ ಮಧ್ಯೆ ಐಕ್ಯತೆ ಉಂಟಾಗಲಿ ಈ ವಾಕ್ಯವನ್ನು ಕೇಳಿದ ಒಬ್ಬರು ಕೂಡ ಏ ಫೋದನ್ನು ಧರಿಸದೆ ಅಪ್ಪ ನಿನ್ನ ಸ್ವರವನ್ನು ಕೇಳದೆ ನಷ್ಟವಾಗಿ ಅವರ ಆತ್ಮವು ಹೋಗಬಾರದು ನಿನ್ನ ವಾಕ್ಯವನ್ನು ಕೇಳಿರುವ ಪ್ರತಿಯೊಬ್ಬರು ಎಫೋದನ್ನು ಧರಿಸಿದವರಾಗಿ ಕಾಣಲ್ಪಡಲಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್ ಆಮೇನ್.